ನಮಸ್ಕಾರ 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 ನಿಮ್ಮೆಲ್ಲರಿಗೂ ಮಾರ್ನಿಂಗ್ ವಿತ್ ಮುಳ್ಳಿ ಪವರ್ ಬಾಯ್ ಕಣ್ವಾ ಮಾಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಏನ್ ಮುಳ್ಳಿ ಭಾನುವಾರ ನೋಡಿ ನೋಡ್ರಿ ನೀವು ಭಾನುವಾರ ನೋಡ್ಬಿಡ್ತೀರಾ ಪ್ರತಿದಿನ ನಿಮ್ಮ ಗ್ರಹಚಾರಗಳನ್ನ ಹೇಳಬೇಕು ಗ್ರಹಚಾರಗಳನ್ನ ತಿಳ್ಕೊಳ್ಳಬೇಕು ನಾವು ಕಾರ್ಯಕ್ರಮ ಶುರು ಮಾಡಲೇಬೇಕು ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಇವತ್ತು ವರ್ಷದ ಎರಡನೇ ಭಾನುವಾರ ಜನವರಿ ಹನ್ನೊಂದನೇ ತಾರೀಕು ರಾಜಧಾನಿ ಕನ್ನಡದಲ್ಲಿ ಸಂಡೇ ಅಂತ ಕರಿತಾ ಇದ್ದಾರೆ ನೀವು ನಮ್ಮ ಕಣ್ಣದೇವನ್ನ ಟೀ ಕುಡಿತಾ ಇದ್ದೀರಾ ನಾವ್ ಹೇಳೋ ಭವಿಷ್ಯನ ಕಿವಿ ಮೇಲೆ ಹಾಕೊಳ್ಳಿ ಕಣ್ಣದೇವನ್ ಟೀನಲ್ಲ ನಮ್ಮ ಇವತ್ತಿನ ಗ್ರಾಚಾರಗಳನ್ನ ತಿಳಿಸ್ತಾ ಇದ್ದೀನಿ ಗ್ರಾಚಾರ ನಿಮ್ದು ವಿಚಾರ ಮಾತ್ರ ನಮ್ದು ಓಕೆ ಟಿವಿ ಮುಂದೆ ಆ ಟೀ ಕಪ್ನ ಹಿಡ್ಕೊಂಡು ಟೀ ಕುಡಿತಾ ಇದ್ರೆ ಅದ್ರ ಮಜಾನೇ ಬೇರೆ ಓಕೆ ನಮ್ಮ ರಾಶಿಗಳಲ್ಲಿ ಮೊಟ್ಟ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಏನಾಗಿದೆ ಏನಾಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳೋಕ್ಕೋಸ್ಕರ ನಾವಿಲ್ಲಿದ್ದೀವಿ ಇದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಷರಾಶಿಯವರಿಗೆ ಮನಸ್ಸಿನಲ್ಲಿ ಏನೇನೋ ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿದ್ದೀರಾ ಅವೆಲ್ಲ ಇವತ್ತು ನೆರವೇರುತ್ತೆ ಅದು ಏನೇನು ಆಸೆ ಇಟ್ಕೊಂಡಿದ್ದೀರಾ ಗೊತ್ತಿಲ್ಲಪ್ಪ ಎಲ್ಲ ಆಸೆಗಳು ಸಹ ಇವತ್ತು ನೆರವೇರುತ್ತೆ ಹಣಕಾಸಿನ ವಿಷಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ವಾಸಿ ನಿಮಗೆ ಟೋಪಿ ಹಾಕೋಕ್ಕೆ ಜನ ಕಾಯ್ತಾ ಇರ್ತಾರೆ ಟೋಪಿ ಹಾಕೋಕ್ಕೆ ನಿಮ್ಮ ತಲೆಯನ್ನು ಕೊಡಕ್ಕೆ ಹೋಗಬೇಡಿ ಅಂತ ತಿಳಿಸ್ತಾ ಇದ್ದೀವಿ ಈ ಮೇಷರಾಶಿಯವರಿಗೆ ಆದಷ್ಟು ಜಾಗ್ರತೆ ನೀರಿ ನಿಮ್ಮನ್ನು ನೋಡಿದ ತಕ್ಷಣ ಇವತ್ತಿ ಇವನು ಟೋಪಿ ಹಾಕಲೇಬೇಕು ಅಂತ ಜನ ಟೋಪಿ ಹಾಕೋರು ಕಾಯ್ತಾ ಇರ್ತಾರೆ ದಯವಿಟ್ಟು ತಲೆ ಮಾತ್ರ ಕೊಡೋಕೋಗಬೇಡಿ ಈ ಮೇಷರಾಶಿಯವರು ಮೇಷರಾಶಿಯ ನಂತರ ಋಷಭ ರಾಶಿ ನೀವು ಮಾಡ್ತಿರೋ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ಬೋದು ಇದರಿಂದ ಆರ್ಥಿಕ ತೊಂದರೆ ಕೂಡ ಆಗ್ಬೋದು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಧೈರ್ಯದಿಂದ ವ್ಯಾಪಾರ ವಹಿವಾಟುಗಳನ್ನ ಮಾಡಿ ನಿಮ್ಮ ಕಡೆಗೆ ಸ್ವಲ್ಪ ಜಾಸ್ತಿ ಕಾಂಪಿಟೇಷನ್ ಇದ್ದರು ನಿಮ್ಮ ವ್ಯಾಪಾರದಲ್ಲಿ ಜಯ ಮಾತ್ರ ನಿಮ್ಮ ಕಡೆಗೆ ಬರುತ್ತೆ ಋಷಭ ರಾಶಿಯವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಚೇಂಜ್ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ ಉದ್ಯೋಗದಲ್ಲಿ ಚೇಂಜ್ ಆಯಿತು ಅಂದರೆ ಸ್ವಲ್ಪ ಆರ್ಥಿಕವಾಗೂ ಕೂಡ ಎಲ್ಲೋ ಒಂದು ಕಡೆ ಹಣಕಾಸಿನ ಮುಗ್ಗಟ್ಟು ತಲೆದೂರುವಂಥ ಸಾಧ್ಯತೆ ಜಾಸ್ತಿ ಇದೆ ಋಷಭ ರಾಶಿಯವರಿಗೆ ಆದರೂ ಕಾಂಪಿಟೇಷನ್ ಇದ್ದರೂ ಕೂಡ ಜಯ ನಿಮಗೆ ಸಿಗುತ್ತೆ ಡೋಂಟ್ ವೆರಿ ಋಷಭ ರಾಶಿಯವರು ಋಷಭ ರಾಶಿಯ ನಂತರ ಮಿಥುನ ರಾಶಿ ಉದ್ಯೋಗ ಮಾಡ್ತೀರಾ ಅದು ತೃಪ್ತಿ ಇಲ್ಲ ಸಂಬಳ ಸಾಲ್ತಾ ಇಲ್ಲ ಬಾಸ್ಗಳು ನೆಟ್ಗಿಲ್ಲ ಸರಿ ಹೋಯ್ತು ಕತೆ ಏನು ಕೆಲಸಾನೂ ಮಾಡ್ತಾ ಇದ್ದೀವಿ ಏನೋ ರೀ ನನ್ನ ಮಗನ ಈ ಕೆಲಸ ಬಿಟ್ಬೇಡ ಅಂತ ಮನಸ್ಸು ಇರುತ್ತೆ ಆದರೂ ನಿಮ್ಮ ಬಾಸ್ಗಳು ಸರಿ ಇಲ್ಲ ಅಂತ ಅನಿಸ್ತಾ ಇರುತ್ತೆ ಅದರ ಜೊತೆಗೆ ಈ ಆಸ್ತಿ ವಿವಾದ ಬೇರೆ ತಲೆ ಕೆಟ್ಟೋಗಿದೆ ಇವೆಲ್ಲ ಇದ್ದಿದೆ ಬಿಟಾಕಿ ಇವೆಲ್ಲ ಮಾಮೂಲಿ ಎಲ್ಲರ ಮನಲ್ಲೂ ಎಲ್ಲರ ಭಾಸ್ಗಳು ಹಿಂಗೆ ಇರೋದೆ ಅದಕ್ಕೆ ನೀವು ತಲೆ ಕೆಡಿಸ್ಕೊಬೇಡಿ ಆದರೆ ಮನೆಯವರಿಂದ ನಿಮಗೆ ನೆಮ್ಮದಿ ಸಿಗುತ್ತೆ ಅದೇ ತುಂಬ ಇಂಪಾರ್ಟೆಂಟು ಮನೆಯವ್ರ ಜೊತೆ ಚೆನ್ನಾಗಿದ್ದೀರಾ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು ಅಷ್ಟೇ ಇದರಿಂದ ಮುಂದೆ ನಿಮಗೆ ಭಾಳ ಅನುಕೂಲಗಳಾಗುತ್ತೆ ಮಿಥುನ ರಾಶಿಯವ್ರಿಗೆ ಮಿಥುನ ರಾಶಿಯ ನಂತರ ಕರ್ಕಾಟಕ ರಾಶಿ ಎಷ್ಟೇ ದುಡ್ಡು ಬಂದರೂ ಸಾಲಲ್ಲ ನಿಮಗೆ ಅಲ್ಲ ಯಾರಿಗೂ ಸಾಲಲ್ಲ ಸಲುತ್ತೇನೆ ದುಡ್ಡು ಬರೋದು ಗೊತ್ತಾಗಲ್ಲ ಅದು ಹೋಗೋದು ಗೊತ್ತಾಗಲ್ಲ ಸಾಲ ಮಾಡೋಕ್ಕೆ ಹೋಗ್ಬೇಡಿ ದುಡ್ಡು ಕಡಿಮೆ ಇದೆ ಅಂತೇಳಿ ಮೇಲಿನ ಅಧಿಕಾರಿಗಳಿಂದ ಒಳ್ಳೆ ನಿಮಗೆ ಪ್ರಶಂಸೆ ಸಿಗುತ್ತೆ ನಿಮ್ಮ ಭಾಸೆಲ್ಲ ಏ ವೆರಿ ಗುಡ್ ಅಪ್ಪ ಸುಪ್ಕಾಪ್ ಚೆನ್ನಾಗಿ ಕೆಲಸ ಮಾಡ್ತೀರಾ ಕೆಲಸ ಮಾಡೋಕ್ಕೆ ನೀವು ಹುಟ್ಟಿದ್ದೀರಾ ನೋ ಪ್ರಾಬ್ಲಮ್ ಆದರೆ ನಿಮ್ಮ ಸುತ್ತಮುತ್ತ ಈತ ಶತ್ರುಗಳು ಕಾಯ್ತಾ ಇರ್ತಾರೆ ಜೊತೆಗೆ ಇರ್ತಾರೆ ಅಲ್ಲಿಂದನೇ ಬತ್ತಿ ಇಡ್ತಾ ಇರ್ತಾರೆ ನೋ ಪ್ರಾಬ್ಲಮ್ ಅವರ ಬಗ್ಗೆ ಜಾಗ್ರತೆ ಅಂದಿರಿ ಸಣ್ಣ ಪುಟ್ಟ ಅಹಿತಕರವಾದಂಥ ಘಟನೆಗಳು ನಿಮ್ಮ ಸಂಸಾರದಲ್ಲಿ ನಡೀಬೋದು ಆರಾಮಗಿರಿ ಕರ್ಕಾಟಕ ರಾಶಿಯವರು ಇವತ್ತು ಕರ್ಕಾಟಕ ರಾಶಿಯ ನಂತರ ಸಿಂಹರಾಶಿ ಸಿಂಹರಾಶಿಗೆ ಏನಾಗಿದೆ ನೋಡೋಣ ಕೆಲಸ ಕಾರ್ಯಗಳಲ್ಲಿ ಒತ್ತಡ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ ಹಿರಿಯರ ಮಾರ್ಗದರ್ಶನ ನಿಮಗಿದೆ ಆರ್ಥಿಕವಾಗಿ ಸ್ವಲ್ಪ ಅಡಚಣೆ ಉಂಟಾಗ್ಬೋದು ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ಕಾರ್ಯ ನಿರ್ವಹಿಸಬೇಕಾಗತ್ತೆ ದುಡುಕುತನ ಬೇಡ ಸಿಟ್ಟನ್ನು ಮನೆಯಲ್ಲೇ ಬಿಟ್ಟು ಆಫೀಸ್ನಲ್ಲಿ ಹೋಗಿ ಕೆಲಸ ಮಾಡಿ ಇಲ್ಲಾಂದರೆ ಮನೇಲಿರೋ ಸಿಟ್ಟನ್ನ ತೊಗೊಂಡೋದ್ರೆ ಆಫೀಸಲ್ಲಿ ಬರೀ ಜಗಳಾನೇ ಆಗ್ತಾ ಇರುತ್ತೆ ಏನಾದರೂ ಸಿಟ್ಟು ಬಂದರೆ ಅದನ್ನೆಲ್ಲ ಗಂಟು ಮೂಟೆ ಕಟ್ಟಿ ಮನೆಯಲ್ಲೇ ಬೀಸಾಕ್ಬಿಟ್ಟು ಆರಾಮಾಗಿ ಆಫೀಸ್ಗೆ ಹೋಗಿ ಕೆಲಸ ಚೆನ್ನಾಗಿ ನಡೆಯುತ್ತೆ ಸಿಂಹ ಸಿಂಹರಾಶಿಯ ನಂತರ ಕನ್ಯಾ ರಾಶಿ ಸಾಲು ಸಾಲಾಗಿ ಶುಭ ಕಾರ್ಯಗಳು ನಡೆಯೋಕ್ಕೆ ಶುರುವಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಿಮ್ಮ ಮನೆಯಲ್ಲೇ ನಡೆಯುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥ ಅವಕಾಶಗಳು ಜಾಸ್ತಿ ಕಾಣ್ತಾ ಇದೆ ನೀವು ಯಾವುದೇ ಕೆಲಸ ಕೈಗೊಂಡರೂ ಕೂಡ ಜಯ ನಿಮ್ಮ ಕಡೆಗೆ ಇದೆ ಭೂಮಿ ಖರೀದಿಯ ಯೋಗ ಕೂಡ ಇದೆ ರಾಶಿಯ ನಂತರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಲಾರಾಶಿಯವರಿಗೆ ಏನಾಗಿದೆ ನೋಡೋಣ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಆರಾಮ ಅನಿಸ್ಬೋದು ಓ ಪರವಾಗಿಲ್ಲ ದುಡ್ಡುಗಿಡ್ ಬರಕ್ಕೆ ಶುರು ಆಗುತ್ತೆ ಆದರೆ ಮನೆಗೆ ಸಾಕಷ್ಟು ವಸ್ತುಗಳನ್ನು ಕೊಳ್ಳುವಂಥ ಯೋಗ ಇವತ್ತು ನಿಮಗಿದೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ ಹೊಂದ್ಕೊಂಡೋಗಿ ಆತಾಶೆ ಬೇಡ ಉಮ್ಮಸ್ದಿಂದ ಕೆಲಸ ಮಾಡಿದ್ರೆ ಜಯ ನಿಮ್ಮಷ್ಟಕ್ಕೆ ನಿಮ್ಮ ಬರುತ್ತೆ ಅಂತ ತುಲಾರಾಶಿಯವರಿಗೆ ಹೇಳ್ತಾ ಇದ್ದೀನಿ ಆ ತುಲ ರಾಶಿಯ ನಂತರ ವೃಶ್ಚಿಕ ರಾಶಿ ಪ್ರಮೋಷನ್ ಅಂತ ನೀವು ಕಾಯ್ತಾ ಇದ್ದೀರಾ ಅಯ್ಯೋ ಪ್ರಮೋಷನ್ ಸಿಕ್ಬಿಟ್ರೆ ಸಾಕಪ್ಪ ಅಂತ ಇದ್ದೀರಾ ಆದರೆ ಪ್ರಮೋಷನ್ ಸಿಗೋಲ್ಲ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ ನೀವು ಅಂದ್ಕೊಂಡಂಥ ಕೆಲಸಗಳೆಲ್ಲ ನಡೆಯುತ್ತೆ ಆದರೂ ಮನಸ್ಸಿಗೆ ಸ್ವಲ್ಪ ಶಾಂತಿ ಇಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸೋಮಾರಿತನದಿಂದ ದೂರ ಇರಿ ಭಾನುವಾರ ಮತ್ತು ಶಕ್ ಏನೋ ಸ್ವಲ್ಪ ಜಾಸ್ತಿ ಯುತ್ ಮಲಗಬೇಕು ಯಾವ ತೆಗೆದುಕೊಳ್ಬೇಕು ಅಂತ ಆ ಥರ ಏನಿಲ್ಲ ಸ್ವಲ್ಪ ಬೆಳಗಿನೇ ಬೇಗಿದ್ರೆ ಇದ್ರೆ ದಿನ ಎಲ್ಲ ಖುಷಿ ಇರ್ತೀರಾ ಡೋಂಟ್ ವರಿ ಧನಸ್ಸು ರಾಶಿಯವ್ರಿಗೆ ಏನಿದೆ ನೋಡೋಣ ಇವತ್ತು ನಮ್ಮ ವೃಶ್ಚಿಕ ರಾಶಿಯ ನಂತರ ಧನಸ್ಸು ರಾಶಿ ದೇವತಾ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ ಅದಕ್ಕೋಸ್ಕರ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ ಅದರಿಂದ ನೆಮ್ಮದಿ ಸಿಗುತ್ತೆ ದೂರದ ಪ್ರಯಾಣದ ಯೋಗ ಧನಸು ರಾಶಿಯವ್ರಿಗೆ ಇದೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅದರಿಂದ ನಿಮಗೆ ಹೆಸರು ಕೂಡ ಬರುತ್ತೆ ಧನಸು ರಾಶಿ ನಂತರ ಮಕರ ರಾಶಿ ಧನಲಕ್ಷ್ಮಿ ನಿಮ್ಮ ಜೊತೆಗೆ ಇರ್ತಾಳೆ ಬೇಡ ಅಂದರೂ ದುಡ್ಡು ಬರುತ್ತೆ ಬಂದ ದುಡ್ಡನ್ನು ಜೋಪಾನ ಮಾಡಿ ಮನೆಯಲ್ಲಿ ಅನಾರೋಗ್ಯ ಕಾಣಿಸ್ಕೋಬೋದು ಹಿರಿಯರ ಮಾರ್ಗದರ್ಶನ ಪಡೆಯಿರಿ ಯಾರನ್ನು ಎದುರಾಕ್ಕೊಳಕ್ಕೆ ಹೋಗಬೇಡಿ ವೆರಿ ಸಿಂಪಲ್ ದುಡ್ಡು ಬರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ನಿಮಗೆ ದುಡ್ಡು ಬಂದ ತಕ್ಷಣ ಅದನ್ನು ಸೇಫ್ ಮಾಡಿ ಅಲ್ಲಿ ಇಲ್ಲಿ ಕೊಟ್ಟು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಬಂದಿರೋ ವಿಷಯನೇ ಫಸ್ಟ್ ಆಫ್ ಆಲ್ ಯಾರಿಗೂ ಹೇಳ್ಬೇಡಿ ಆರಾಮಾಗಿರಿ ಸ್ವಲ್ಪ ಏನೋ ಆರೋಗ್ಯದಲ್ಲಿ ಸ್ವಲ್ಪ ಹಾಗೆ ಹೀಗೆ ಇರ್ಬೋದು ನೋ ಪ್ರಾಬ್ಲಮ್ ಸ್ವಲ್ಪ ಮನೆಯರೋನೆಲ್ಲ ಚೆನ್ನಾಗಿ ಮಾತಾಡಿಸಿ ಯಾರನ್ನು ಎದುರಾಕೊಳ್ಳೋಕೆ ಹೋಗ್ಬೇಡಿ ನೋ ಕಿರಿಕ್ ನೋ ಜಗಳ ಕುಂಭರಾಶಿ ವೃಶ್ಚಿಕ ಮಕರ ರಾಶಿಯ ನಂತರ ಕುಂಭರಾಶಿಯವರಿಗೆ ನಿಮ್ಮಲ್ಲಿ ಅಪಾರವಾದಂಥ ಅನುಭವ ಇದೆ ಅದಕ್ಕೆ ಇದುವರೆಗೆ ಬೆಲೆಯೇ ಇರಲಿಲ್ಲ ಅದನ್ನು ಇವತ್ತು ಕ್ಯಾಶ್ ಮಾಡ್ಕೊಳ್ತೀರಾ ಮೇಲಿನ ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ ಸೋದರರಿಂದ ಒಳ್ಳೆಯ ಸಹಕಾರ ಇದೆ ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಆರೋಗ್ಯ ಎಲ್ಲ ಅಪ್ಪ ಅಮ್ಮ ಅತ್ತೆ ಮಾವ ಯಾರಿದ್ದಾರೋ ಆ ವಯಸ್ಸಾದವ್ರಿಗೆ ಸ್ವಲ್ಪ ಹಿರಿಯರಿಗೆ ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನ ಕೊಡಿ ಅವ್ರಿಗೂ ಕೂಡ ಎಲ್ಲೋ ಅವ್ರ ಕಡೆ ಖುಷಿ ಆಗುತ್ತೆ ರಾಶಿಯ ನಂತರ ನಮ್ಮ ರಾಶಿಗಳಲ್ಲಿ ಕಟ್ಟ ಕಡೆಯ ರಾಶಿ ಮೀನಾ ರಾಶಿ ಆ ಯಶಸ್ಸು ನಿಮ್ಮ ಕಡೆಗೆ ಇದೆ ಬಿಡಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ಕೊಳ್ತೀರಾ ಸನ್ಮಾನಗಳು ನಿಮ್ಮನ್ನು ನುಡ್ಕೊಂಬರುತ್ತೆ ಅದೇ ಇಂಪಾರ್ಟೆಂಟು ಸಾಂಸಾರಿಕ ವಿಷಯದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಇರುತ್ತೆ ಕಾಣಿಸ್ಕೊಳುತ್ತೆ ಅವಕ್ಕೆಲ್ಲ ಏನು ಟೆನ್ಷನ್ ತಗೋಬೇಡಿ ಅದನ್ನು ಆರಾಮಾಗಿ ನೀವೇ ನೀಟಾಗಿ ಹ್ಯಾಂಡ್ಲ್ ಮಾಡ್ತೀರಾ ಇವತ್ತು ದಿನ ತುಂಬಾ ಚೆನ್ನಾಗಿದೆ ಸ್ನೇಹಿತರ ಜೊತೆ ನಗ್ನಾಗ್ತಾ ಇರಿ ಈ ದಿನವನ್ನ ಆರಾಮಾಗಿ ರೀ ಯಾಕ್ರಿ ನಕ್ರ ಟೆನ್ಶನ್ ಇವೆಲ್ಲ ಏನು ಮಾಡ್ಕೊಂಡೆ ಆರಾಮಾಗಿ ದಿನ ಕಳೀರಿ ಅಂತ ಹೇಳ್ತಾ ಇದ್ದೀನಿ ಓಕೆ ರಾಶಿಗಳನ್ನೆಲ್ಲ ಕೇಳ್ತಾ ಇದೀರಾ ತುಂಬಾ ಜನ ಫೋನ್ ಮಾಡ್ತಾ ಇದ್ರೆ ಹಲೋ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಮೇಡಮ್ ತಮೇಶ್ರು ಹೆಸರು ಶಾಂತಿ ಎಲ್ಲ ರೀ ನಾನು ಬೆಂಗಳೂರಿಂದ ಮಾತಾಡ್ತೀವಿ ತುಂಬಾ ಖುಷಿ ಆಗ್ತಾ ಇದೆ ಅಯ್ಯೋ ನಿಮ್ಮ ನೋಡೋಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ ಹೇಳಿ ಶಾಂತಿ ಎಲ್ಲಿದೆ ನಿಮ್ಮನೆ ಬೆಂಗಳೂರಲ್ಲಿ

ಈ ಫಸ್ಟ್ ಶಾಂತಿಯವರೇ ನಮ್ ಕಾರ್ಯಕ್ರಮ ಎಲ್ಲ ನೋಡ್ತೀರಾ ಒಳ್ಳೊಳ್ಳೆ ಒಳ್ಳೊಳ್ಳೆ ಸಿನಿಮಾಗಳಾಗ್ತಾ ಇದ್ದೀವಿ ಜೊತೆಗೆ ನಾವು ಒಳ್ಳೆ ಸೀರಿಯಲ್ಗಳನ್ನ ಶುರು ಮಾಡ್ತೀವಿ ನಾಳೆಯಿಂದ ಭಾಗ್ಯಲಕ್ಷ್ಮಿ ಅಂತ ಒಂದು ಹೊಸ ಸೀರಿಯಲ್ ಬರ್ತಾ ಇದೆ ಅದನ್ನ ನೋಡ್ಬೋದು ಅದ್ಭುತವಾಗಿರುತ್ತೆ ಅವರೆಲ್ಲ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ನಿಮ್ ಜೊತೆ ಮಾತಾಡ್ತಾರೆ ಇದಾದ ನಂತರ ನಮ್ಮ ಕಾರ್ಯಕ್ರಮಕ್ಕೆ ವಿ ಇದ್ದಾರೆ ಅದು ನೀವು ಹೇಳೋಕ್ಕಾಗಲ್ಲ ಕಾರ್ಯಕ್ರಮ ನೋಡ್ತಾರೆ ಆಮೇಲೆ ನಿಮ್ಮೊಂದು ಪ್ರೈಸ್ ಬಂದಿದೆ ಕಣ್ವ ಮಾರ್ಟೋರ್ ಒಂದು ಪ್ರೈಸ್ನ ಕೊಡ್ತಾ ಇದ್ದಾರೆ ಶಾಂತಿ ಅವರೇ ಆದಷ್ಟು ಬೇಗನೆ ಇನ್ಫ್ಯಾಂಟ್ರಿ ರೋಡ್ನಲ್ಲಿ ನಲ್ಲಿ ಏನಮ್ಮ ಹೇಳಿ ಓಕೆ ಓಕೆ ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಕಣ್ವ ಮಾರ್ಟೋರು ಶಾಂತಿ ಅವ್ರಿಗೋಸ್ಕರ ಒಂದು ಬಹುಮಾನ ಕೊಡ್ತಾ ಇದ್ದಾರೆ ಶಾಂತಿ ಅವರೇ ಆದಷ್ಟು ಬೇಗನೆ ಬಂದು ನಿಮಗಾಗಿ ಮೀಸಲಾಗಿಟ್ಟಿರುವ ಆಕರ್ಷಕ ಕಣ್ವ ಮಾರ್ಟೋರ ಗಿಫ್ಟ್ ಆಂಪರ್ನ ತಗೊಂಡೋಗಿ ಅಂತ ತಿಳಿಸಿ ಈಗ ತಗೊಂಡ ಒಂದು ಸ್ಮಾಲ್ ಕಣಂದೈವಾನ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಟು ಕಣಂದಿಂಗ್ ವಿತ್ ಮೊಳಿ ಪವರ್ಡ್ ಬಾಯ್ ಕಣ್ವಾಡಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ಇವತ್ತು ತುಂಬ ವಿಶೇಷವಾದಂಥ ದಿನ ಲೈಫ್ನಲ್ಲಿ ಇಷ್ಟಪಟ್ಟು ಕಷ್ಟಪಟ್ಟು ಮೇಲ್ ಬಂದಿರೋ ಸೆಲೆಬ್ರಿಟಿ ನಮ್ಮ ಜೊತೆಗಿದ್ದಾರೆ ಅವರ ಯಶಸ್ಸು ನಿಮ್ಮ ಲೈಫ್ಗೆ ಮೋಟಿವೇಶನ್ ಮಾಡೋ ಥರ ಇದೆ ಇವತ್ತು ನಮ್ಮ ಜೊತೆಗಿದ್ದಾರೆ ವಿ ಮನೋಹರ್ ಅವರು ಜೀವನದಲ್ಲಿ ಎತ್ತರಕ್ಕೆ ಏರಿದಷ್ಟು ಲೈಫು ಬೆಟ್ರಾಗಿರುತ್ತೆ ಇದಕ್ಕೆ ಉದಾಹರಣೆ ವಿ ಮನೋರ್ರವರು ಯಾ ಇದಕ್ಕೆ ಅತ್ಯುತ್ತಮ ಉದಾಹರಣೆಯೇ ನಮ್ಮ ಮನೋರ್ರವರು ಇವರು ಜೀವನದಲ್ಲಿ ಮೇಲಕ್ಕೆ ಹೋಗ್ತಾ ಹೋಗ್ತಾ ಇವರು ಇನ್ನಷ್ಟು ಯಶಸ್ಸು ಕೂಡ ಇವ್ರನ್ನ ಹಿಂಬಾಲಿಸ್ಕೊಂಡು ಬರುತ್ತೆ ಇವರ ಯಶಸ್ಸು ಎಷ್ಟು ಹಿಂಬಾಲಿಸ್ಕೊಂಡು ಬರುತ್ತೆ ಅಂದರೆ ನಮ್ಮ ಕಣ್ಣನ್ ದೇವನ್ ಚಹಾತರ ಎತ್ತರಕ್ಕೆ ಹೋದಷ್ಟು ಅವರ ಸ್ವಾದ ಉತ್ತಮವಾಗಿರ್ತದೆ ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ವಿ ಮನೋಹರವರು ಅವ್ರನ್ನ ನಮ್ಮ ಕಣಂದವಾ ಮಾರ್ನಿಂಗ್ ವಿತ್ ಮುಳ್ಳಿ ಕಾರ್ಯಕ್ರಮಕ್ಕೆ ಸುಸ್ವಾಗತದಿಂದ ಬಯಸ್ತಾ ಇದ್ದೀವಿ ವಿ ಮನೋಹರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಮನೋರವರ ಪರಿಚಯ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಅಂದ್ಕೊಂಡಿದ್ದೀನಿ ಎತ್ತರಕ್ಕೆ ಏರಿದಷ್ಟು ಅವರ ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ ಅವರ ಗುಣಗಳೆಲ್ಲ ಬೇರೆ ರೀತಿಯೇ ಆಗುತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದಂಥ ಸೆಲೆಬ್ರಿಟಿ ನಮ್ಮ ವಿ ಮನೋಹರವರು ಏನು ಪರಿಚಯ ಮಾಡ್ಕೊಳ್ಳೋದು ಸಂಗೀತ ನಿರ್ದೇಶಕರು ಸಿನಿಮಾ ನಿರ್ದೇಶಕರು ಅಭಿನಯ ಮಾಡ್ತಾರೆ ಏನು ಮಾಡಿಲ್ಲ ಸರ್ ನಾನು ಎಲ್ಲ ಮಾಡಿದ್ದೀನಿ ಸರ್ ನಾನು ನೋಡಿದ್ರೆ ಗೊತ್ತಾಗಲ್ವ ಸರ್ ನಿಮಗೆ ನಾನು ಏನು ಮಾಡಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಎಲ್ಲ ಮಾಡಿದ್ದೀನಿ ಸರ್ ನಾನು ಅಂತ ಇದ್ದಾರೆ ನೋ ಪ್ರಾಬ್ಲಮ್ ನನ್ನ ಜೊತೆ ಮಾತಾಡಿಲ್ಲ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಅತ್ಯುತ್ತಮದ ಸೆಲೆಬ್ರಿಟಿ ಭಾನುವಾರದ ವಿಶೇಷ ಕಾರ್ಯಕ್ರಮ ವಿ ಮನೋಹರ್ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಲ್ಲಿ ಸರ್ ಕಾಣಿಸ್ಕೊಳ್ತಾಳೆ ಇನ್ನೂ ಆ ಇಲ್ಲಿ ಸ್ಕ್ರೀನ್ ಅಲ್ಲ ಅಲ್ಲ ವಿಡಿಯೋನ ನೋಡಿ ನೋಡಿ ಏನು ಹೇಳ್ಬೇಕು ನಾವು ಇದಕ್ಕೆ ಆಡಿಯೋಲ್ಲಿ ಕಾಣಿಸ್ಕೊಳ್ತಾ ಇಲ್ವಾ ವಿಡಿಯೋಲ್ಲಿ ಕಾಣಿಸ್ಕೊಳ್ತಾ ಇಲ್ವಾ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ವಾ ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ವಾ ನಾವು ಅನ್ಕೊಳ್ತಾ ಇದೀವಿ ವಿಮನವ್ರನ್ನ ಒಂದ್ ಎರಡ್ ಮೂರು ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ ಸಂಗೀತ ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾ ಇಲ್ವಲ್ಲ ಅದು ನನ್ನ ಸಮಸ್ಯೆ ಅಲ್ಲ ನಾನು ಮ್ಯೂಸಿಕ್ ಮಾಡ್ತಾನೇ ಇದ್ದೀನಿ ಓಕೆ ಸರ್ ಅದು ನಿರ್ಮಾಪಕರ ಸಮಸ್ಯೆ ಅವರು ಅದನ್ನ ಪ್ರಮೋಟ್ ಮಾಡ್ಬೇಕು ಹಾಡನ್ನ ಉದಾಹರಣೆಗೆ ಈಗ ದುನಿಯಾ ಆದ್ಮೇಲೆ ಒಂದು ಮೂವತ್ತು ಪಿಕ್ಚರ್ ಮಾಡಿದ್ದೀನಿ ನಾನು ಯಾವುದು ಬೆಳಕಿಗೆ ಬರಲಿಲ್ಲ ನಾನು ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ ಓಕೆ ಸರ್ ಅದರದ್ದು ಜನಕ್ಕೆ ತಲುಪದೇ ಇದ್ದಾಗ ನನಗೆ ತುಂಬ ಮಂದಿ ಕೇಳ್ತಾರೆ ಏನು ಸರ್ ಮ್ಯೂಸಿಕ್ ಮಾಡೋದು ಬಿಟ್ಬಿಟ್ರ ಅಂತ ಅಲ್ಲೂ ಓಕೆ ಇಲ್ಲಪ್ಪ ಮಾಡ್ತಾನೆ ಇದ್ದೀನಿ ನೀವು ಕೇಳಿಸ್ಕೊಳ್ತಾ ಇಲ್ಲ ನಿಮಗೆ ಸಿಗ್ತಾಯಿಲ್ಲ ಅದಂತ ಓಕೆ ಓಕೆ ಅದು ಏನಂತಂದರೆ ನಮ್ಮಲ್ಲಿ ಕೆಲವು ಹಾಡುಗಳು ಮಾತ್ರ ಆ ನಿರ್ಮಾಪಕರು ಸ್ಟ್ರಾಂಗ್ ಇರೋರು ಅದನ್ನು ಪ್ರಮೋಟ್ ಮಾಡ್ತಾರೆ ಅವರ ಹಾಡನ್ನು ಓಕೆ ಬಟ್ ನನ್ನ ಹತ್ರ ಬರೋರೆಲ್ಲ ಪಾಪ ಅಣ್ಣ ಆತ ಅವ್ರಿಗೂ ನಾನು ಸಮಾಧಾನ ಮಾಡ್ಬೇಕು ನಮ್ಮ ಕರ್ತವ್ಯ ಅದು ನಾವು ಮಾಡೋದು ಜನ್ಮ ಜೋಡಿ ದುನಿಯಾ ಆ ಟೈಪಲ್ಲೇ ಅಷ್ಟೇ ಶ್ರಮಪಟ್ಟು ಮಾಡಬೇಕು ಆ ಮಾಡೋದನ್ನ ಪ್ರಮೋಟ್ ಮಾಡಕ್ಕೆ ಅವ್ರಿಗೆ ಸಾಮರ್ಥ್ಯ ಇರೋದಿಲ್ಲ ಪಾಪ ನಿರಪ್ಪ ಶಮಾ ಎಲ್ಲದಕ್ಕೂ ಒಂದೇನೇನೆ ಹಾಕಿ ಕ್ರಮೇ ನಾವು ಬೇರೆ ಸಿನಿಮಾಗೂ ಹಾಕಿರ್ತೀವಿ ಅಥವಾ ಜನ್ಮ ಜೋಡಿಗೆ ಹಾಕಿ ಶಮ ಏನು ಬೇರೆ ಆಗಲ್ಲ ಶಮ ಎಲ್ಲ ಒಂದಿರುತ್ತೆ ಹೌದೌದು ಸರ್ ನೀವೇನಾಗಬೇಕು ಅಂತ ಬಂದ್ರಿ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಬಂದ್ರಾ ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದೆ ಸಿನಿಮಾ ಡೈರೆಕ್ಟರ್ ಆಗಬೇಕು ಹೌದು ಸುಮಾರು ಸೈಕಲ್ ಹೊಡೆದೆ ಬಟ್ ನನಗೆ ಕಾಶಿನಾಥ್ ಸರ್ ಅವರ ಒಂದು ಸ್ಕೂಲಲ್ಲಿ ಓಕೆ ಒಳ್ಳೆ ಆಸರ ಆಸರೆ ಕೊಟ್ಟರು ಓಕೆ ಸರ್ ಅವರು ನನ್ನನ್ನು ಸ್ವಂತ ತಮ್ಮನ ಥರ ನನ್ನ ಅವರ ಮನೆಯಲ್ಲಿ ನಾವು ಬೆಳೆದು ಒಂಥರ ಆ ಥರ ಇದಾಯಿತು ವಾತಾವರಣ ಎಷ್ಟು ಜನ ಬೆಳೆಸಿದ್ರು ಸರ್ ಅವರು ಅಯ್ಯೋ ತುಂಬ ಮಂದಿಗೆ ಅಲ್ವಾ ಯಾರು ಒಂದು ಸುನೀಲ್ ಕುಮಾರ್ ದೇಸಾಯಿ ನಾನು ಉಪೇಂದ್ರ ಆತರ ಒಂದು ಪಡೆ ನಮ್ದಿದೆ ಗುರುಕುಲ ಓಕೆ ಅಲ್ಲೇ ಊಟ ತಿಂಡಿ ಎಲ್ಲ ನಮ್ಗೆ ಅಲ್ಲೇ ರಾತ್ರಿ ಕೂಡ ಅಲ್ಲೇ ಮೇಲೆ ಒಂದು ರೂಮು ಓಕೆ ಬೇರೆ ಯಾರು ಇರ್ತಿರ್ಲಿಲ್ಲ ನಾನು ಉಪೇಂದ್ರ ಜಾಸ್ತಿ ಇರ್ತಿದ್ವಿ ಓಕೆ ನಮಗೆ ನಮ್ಮ ಮಾತೆಲ್ಲ ಬರೀ ಕತೆಗಳು ನಾನು ನಾನೊಂದು ಕತೆ ಮಾಡಿದ್ವಿ ಮನೋರಂತೂ ಉಪೇಂದ್ರ ಹೇಳೋದು ನಾನು ಅವ್ರ ಹತ್ರ ನಾನು ಒಂದು ಕತೆ ಮಾಡಿದ್ದೀನಿ ಅಂತ ನಾನು ಹೇಳೋದು ಈ ಕತೆಗೆ ಈ ಥರ ಮ್ಯೂಸಿಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದು ಓಕೆ ಸೊ ಅವರು ಒಂದು ಕತೆ ಹೇಳ್ತಾರೆ ಅವಾಗ ನಾನೊಂದು ಟ್ಯೂನ್ ಹೇಳ್ತೀನಿ ಉಪ್ಪಿ ಇದಕ್ಕೊಂದು ಒಂದು ಐಟಮ್ ಸಾಂಗ್ ಐಟಮ್ ಸಾಂಗ್ ಅಲ್ಲ ಅವಾಗ ಕ್ಯಾಬ್ರೆ ಸಾಂಗ್ ಧಾರೇ ಸಾಂಗ್ ಕ್ಯಾಬ್ರೆ ಕ್ಲಬ್ ಡಾನ್ಸು ಹೆಂಗಿರ್ಬೇಕಂತಂದರೆ ರಷ್ಯಾದಲ್ಲಿ ಅಮೆರಿಕಾದ ಗೂಢಚಾರ ಅಡಿ ಕರಡಿ ಕರ ಸುದ್ದಿ ಕೊಟ್ಟ ಹಚ್ಚಿಕೊಟ್ಟು ಉಪ್ಪು ಕಾರ್ ಅಡಿ ಕರಡಿ ಕರ ಹತ್ತ ಸುತ್ತಮುತ್ತ ಸೆಕ್ಸ್ ಬಾಂಬ್ ನಡುವೆ ಸಿಕ್ಕಿ ನಾನು ಕೆಟ್ಟ ಡಿಮ 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 ಅಂತ ಎಲ್ಲರೂ ಸರ್ ಎಲ್ಲೂ ಯಾವ ಸಿನಿಮಾ ಯಾವ ಸಿನಿಮಾಕ್ಕೆ ಹಾಕಿಲ್ಲ ಕಾಯ್ತಾ ಇದ್ದೀರಾ ಅಂತ ಸಿನಿಮಾಗಳು ಬಂದಿರಾ ಅಂತೇಳಿ ಈ ತರದ್ದು ತರಲೆ ಹಾಡುಗಳು ನನಗೆ ಪುಂಖವಾಗಿ ಬರ್ತಾ ಇರ್ತೀವಿ ಸಾರ್ ನಿಮ್ಗೆ ಅದು ನೋಡಿ ಅವಾಗ ಕೂದಲಿತ್ತು ಅವಾಗ ಬರ್ತಿತ್ತು ಅದು ಬರ್ತಾ ಬರ್ತಾ ಬರ್ತಾನೆ ಅದು ಖಾಲಿ ಆಗ್ತಾ ಹೋಯ್ತು ಹಲೋ 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 ಗುಡ್ ಮಾರ್ನಿಂಗ್ ಹಲೋ ಮೇಡಮ್ ಯಾಕೆ ಇಷ್ಟು ತನಕ ಏನು ಮಾಡ್ತಾ ಇದ್ರಲ್ಲಿ ಮನೆಯವರು ಸರ್ ಕಾಯ್ತಾ ಇದಾರೆ ಮಾತಾಡ್ಬೇಕು ಅಂತ ನೀವೇನ್ ಮಾಡ್ತಾ ಇದೀರ ಅಲ್ಲಿ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮೇಡಮ್ ಏನಿಮ್ ಹೆಸರು

ನನಗೆ ಮ್ಯೂಸಿಕ್ ಅಲ್ಲಿ ಇಷ್ಟನೇ ಆಕ್ಟಿಂಗ್ ಸ್ವಲ್ಪ ಕಷ್ಟನೇ ಹಾ ಓಕೆ ಸಾಂಗ್ಸ್ ಎಲ್ಲ ತುಂಬಾ ಅದ್ಭುತ ಅದ್ಭುತವಾಗಿದೆ ಸರ್ ದುನಿಯಾ ಮತ್ತೆ ಜನ್ಮದ ಜೋಡಿ ಅದರದೆಲ್ಲ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಇನ್ನು ಮುಂದೆ ಮಾಡೋದನ್ನ ಕೇಳಿ ವಂಶೋದಾರಕ ಅಂತ ಸಿನಿಮಾ ಮಾಡ್ತಾ ಇದೀನಿ ಆಮೇಲೆ ಪ್ರೀತಿ ಕಿತಾಬು ಏನ್ ಸರ್ ಪ್ರೀತಿ ಕಿತಾಬ್ ಪ್ರೀತಿ ಕಿತಾಬ್ ಅಂತ ಸರ್ ಹೇಳಿ ಸರ್ ಈ ತರ ಹೆಸರು ಇಟ್ಟಿದ್ರೆ ಯಾವ್ ಸಾರ್ ಇರೋದಕ್ಕೆ ನಿಹಾಲ್ ಅಂತ ಹೀರೋ ಹೊಸ ಹೀರೋ ಸರ್ ಹೊಸ ಹೀರೋ ಓಕೆ ಚೆನ್ನಾಗಿದ್ದಾರೆ ನೋಡಕ್ಕೆ ಓಕೆ ಸರ್ ಆಮೇಲೆ ನಮ್ಮ ದುನಿಯಾ ರಶ್ಮಿ ಹೀರೋಯಿನ್ ಓಕೆ 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 ಸೆಕೆಂಡ್ ಎಂಟ್ರಿನಾ ಹೌದೌದು ಓಕೆ ಸೊ ಆ ಒಂದು ಇದರಲ್ಲಿ ಓ ನಿಮ್ಗೆ ಫೋನ್ ಬರಕ್ ಶುರು ಆಗಿದೆ ಫೋನ್ ಆಫ್ ಮಾಡಿ ಅಂತ ಹೇಳಿ ನೀವು ಕೇಳಲಿಲ್ಲ ನೋಡಿ ಹೌದೌದು ನೋಡಿ ಲೈವ್ ಲೈವ್ ಅಂತಾರೆ ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಸರ್ ಅವರು ಲೈವ್ ಅಲ್ಲಿ ಕೂತಿದ್ದೀರಾ ಇಲ್ಲ ಮಲ್ಲಿದ್ದೀರಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ಅವರು ನಾನು ನಾನು ಯಾಕೆ ಮಾಡಿದೆ ಗೊತ್ತಾ ಫೋನು ಹೇಳಿ ಸರ್ ಹೇಳಿ ಒಂದು ನಮ್ಮ ಈ ಪ್ರೀತಿ ಕಿತಾಬ್ದ ಒಂದು ಹಾಡು ಮಾಡಿದೆ ಒಂದು ವಿಶೇಷವಾದ ಒಂದು ಹಾಡು ಮಾಡಿದೆ ಹೇಳಿ ಸರ್ ಆ ಹಾಡನ್ನ ಅವರು ಕಳಿಸ್ತಾರೆ ಅಂತ ಹೇಳಿದ್ರು ಬೇಡ ಇವಾಗ ನಾನು ಬಾಯಲ್ಲಿ ಹೇಳ್ಬಿಡ್ತೀನಿ ಆ ಅದರಲ್ಲಿ ಒಂದು ತಕಾರದ್ದು ಸಾಂಗ್ ಮಾಡಿದ್ದೀನಿ ಬರೀ ತತ ತ ಬರುವಂತ ತಾತೀತು ತಾ ಅಯ್ಯೋ ಎಂದ್ರೆ ತವಕತಾಳೆನು ತಾವರೆಯೇ ತನುವ ತುಟಿ ತುಟಿ ತೀಡಿ ತುತ್ತ ತಿನಿಸು ತತ್ತರಿಸುವಂತ ಬಂತ ತ್ರಿಶೆ ತಣಿಸು ಎಲ್ಲ ತಕಾರದಿಂದಲೇ ಬರುತ್ತೆ ಅವಕ ತಾಳೇನು ತಾವರೆಯೇ ತಣಿಸುವೆಯ ತನುವ ತುಟಿ ತುಟಿ ತೀಡಿ ತುತ್ತ ತಿನಿಸು ಈಗ ತಕಾರದಲ್ಲಿ ನಮಗೆ ಮುತ್ತು ಕೊಡೋದು ಯೂಸ್ ಮಾಡಂಗಿಲ್ಲ ಹೃದಯ ಪ್ರೀತಿ ಇದೆಲ್ಲ ಬರೋದೇ ಇಲ್ಲ ತಕರ ತಕಾರದಲ್ಲಿ ನೀವು ಏನಾದ್ರು ಹೇಳೋದಿದ್ರೆ ಅದ್ರಲ್ಲಿ ಹೇಳ್ಬೇಕು ತಾಳದಿಂದ

ಯಾಕಂದ್ರೆ ಜನರನ್ನ ಈ ತರ ಒಬ್ರು ಈ ತರ ಇಂತ ಅಭಿಮಾನಿಗಳನ್ನ ಮೆಚ್ಚೋದಿಕ್ಕೆ ಏನೇನೋ ಮಾಡ್ಬೇಕಾಗತ್ತೆ ಮಾಡ್ತಾನೆ ಇರಬೇಕಾಗುತ್ತೆ ಮಾಡ್ತಾನೆ ಇರಬೇಕಾಗುತ್ತೆ ಮಾಡ್ತಾನೆ ಇರ್ಬೇಕಾಗುತ್ತೆ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮನೋರ್ ಬಂದಿದ್ದಾರೆ ಇನ್ನೊಂದು ಫೋನ್ ಕರೆ ಕೂಡ ಇದೆ ಆ ಫೋನ್ ಕರೆ ತೊಳೋದಕ್ಕಿಂತ ಮೊದಲು ಒಂದು ತಗೋಣ್ಣ ಕಣಂದೇವಣ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಟು ಕಣಂದೇವಣ್ ಮಾರ್ನಿಂಗ್ ವಿತ್ಮಳ್ಳಿ ಪವರ್ ಬಾಯಿ ಕಣವ ಮಾಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸೆಲೆಬ್ರಿಟಿ ವಿ ಮನೋರ್ ಅವರು ಸರ್ ನೀವು ಆ್ಯಕ್ಚುಲಾಗಿ ಉಪೇಂದ್ರ ಅವ್ರ ಜೊತೆಗಿಂತ ಮೊದಲು ನಾವು ಕಾ ಕಾಶಿನ ಜೊತೆಗಿದ್ರಿ ಈ ಸಂಗೀತ ಹತ್ರ ಕಲ್ತ್ರಿ ಸಂಗೀತ ನಾನು ಆ್ಯಕ್ಚುಲಿ ಕಲ್ತಿಲ್ಲ ಓಕೆ ಬಟ್ ನಾನು ಹಂಸಲೇಖ ಸರ್ದು ಅವ್ರದ ಸ್ಟುಡಿಯೋದ ಸ್ಟುಡಿಯೋಗೆ ದಿನ ಹೋಗ್ತಿದ್ದೆ ಓಕೆ ಅವರು ಅನಂತರ ನಂತರ ಟೈಮಲ್ಲಿ ನನಗೆ ನನ್ನನ್ನು ಕರೆದ್ರು ದಿನ ಬಂದುಬಿಡೋ ಸ್ಟುಡಿಯೋಗೆ ಕೆಲವು ಹಾಡು ಕೊಡ್ತೀನಿ ಅಂತ ಹೇಳಿದ್ರು ಓಕೆ ಆ ಟೈಮಲ್ಲಿ ಜೀವನಕ್ಕೆ ಭಾಳ ತತ್ವರ ಇತ್ತು ಓಕೆ ಸೊ ನನಗೆ ಒಂದು ಭಾಳ ಹೆಲ್ಪ್ ಆಯಿತು ಅವರ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಓಕೆ ಎಲ್ಲ ನೋಡ್ತಾ 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 ಯಾವ್ಯಾವ ಇನ್ಸ್ಟ್ರೂಮೆಂಟ್ ಯಾವ್ಯಾವ ವಾದ್ಯಗಳು ಬಟ್ ನಿಮ್ಗೆ ಏನು ಸಂಗೀತ ಜ್ಞಾನ ಇರಲಿಲ್ಲ ಇರಲಿಲ್ಲ ಆದರೆ ಈ ಟ್ಯೂನ್ ಮಾಡೋದು ಅದು ಈ ಫೋಕ್ ಸಿಂಗರ್ ಥರ ಈ ಫೋಕ್ ಸಿಂಗರ್ ತಮ್ ಹೊಡ್ಕೊಂಡು ಹಾಡ್ತಾರೆ ನೋಡಿ ಅವ್ರಿಗೆ ಸಂಗೀತ ಜ್ಞಾನ ಸಾಪ ಸರಿಗಮ್ಮ ಗೊತ್ತಿರಲ್ಲ ಓಕೆ ಆದರೆ ಅವ್ರು ಏನೋ ಟ್ಯೂನ್ ಹುಡ್ತಾ ಇರುತ್ತೆ ಅವರಲ್ಲಿ ಓಕೆ ಅದೇ ಥರ ನಾನು ಆ ಥರ ಇದ್ದವನ್ನ ಉಪೇಂದ್ರ ಅವರು ಮ್ಯೂಸಿಕ್ ಡೈರೆಕ್ಟರ್ ಮಾಡಿಬಿಟ್ರಲ್ಲ ಆಮೇಲೆ ನಾನು ಸ್ವಲ್ಪ ಸ್ವಲ್ಪ ಕಲಿತೆ ನನ್ನ ಜೊತೆ ಶಂಕರ್ ಶಾನ್ ಬಾಗ್ ಅಂತ ಅವರು ಹಿಂದೂಸ್ತಾನಿ ವಿದ್ವಾನ್ ಅವರು ವರ್ಕ್ ಮಾಡಿದರು ಎಲ್ ಎನ್ ಶಾಸ್ತ್ರಿ ಅವರು ವರ್ಕ್ ಮಾಡಿದರು ಎಲ್ ಎನ್ ಶಾಸ್ತ್ರಿ ಕರ್ನಾಟಕ ಸಂಗೀತ ಕಲ್ತವರು ಹೌದು ಶಂಕರ್ ಶಾನ್ ಹಿಂದೂಸ್ತಾನಿ ಸೊ ಅವರ ಜೊತೆ ಒಡನಾಟದಿಂದ ಈ ನೊಟೇಶನ್ ಬರೆಯೋದು ಕಲ್ತ್ಕೊಂಡ್ಬಿಟ್ಟೆ ಓಕೆ ಆಮೇಲೆ ನಮ್ಮ ಮಂಜುಳ ಗುರು ಅವ್ರದ್ದು ಸಾಧನಾ ಸ್ಕೂಲ್ ಇದೆ ಹೌದು ಹೌದು ಆ ಸಾಧನಾ ಸ್ಕೂಲ್ದು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಾನು ಕೀಬೋರ್ಡ್ ಕಲಿಯೋಕ್ಕೆ ಹೋಗಿದ್ದೆ ನೋಡಿ ಸರ್ ಹೇಗಿದೆ ನೋಡಿ ಅಂದರೆ ನೀವು ಫಸ್ಟು ಸಂಗೀತದ ನಿರ್ದೇಶಕರಾಗಿ ಆಮೇಲೆ ಸಂಗೀತ ಕಲ್ತಿದ್ದೀರಾ ಹೌದು ವೆರಿ ಗುಡ್ ವೆರಿ ಗುಡ್ ಇದು 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 ನಮ್ಮ ಅಂತ ಹೇಳೋದು ನಾವು ಕಲ್ತ್ಬಿಟ್ಟು ಆಗೋದ್ ಬೇರೆ ಫಸ್ಟ್ ಆಗ್ಬಿಟ್ಟು ಕಲಿಯೋದು ಬೇರೆ ಅನಿವಾರ್ಯ ಮರ್ಯಾದೆ ಹೋಗ್ಬಿಡುತ್ತೆ ಎಲ್ಲ ಇನ್ಸ್ಟ್ರೂಮೆಂಟ್ನವರಿಗೆ ಸ ಸಾರಿಗಮ್ಮ ಗೊತ್ತಿರುತ್ತೆ ನಾನು ಟ್ಯೂನ್ ಟಂಗ್ ಟ ಡಾ 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 ಅಂತಂದರೆ ಸರ್ ಸ್ವರದಲ್ಲಿ ಹೇಳಿ ಸರ್ ಅಂತಂದರೆ ನನಗೆ ಅವಮಾನ ಆಗೋದು ಅಲ್ವಾ ಸರ್ ಭಾಳಷ್ಟು ಅವಮಾನ ಆಗಿದೆ ಓಹ್ ಬಟ್ ನಾ ಬಟ್ ಆದರೆ ಒಂದೇನಂದರೆ ನನ್ನ ಸ್ವರಸ್ಥಾನ ತಪ್ತಿರಲಿಲ್ಲ ಓಕೆ ಅವರು ಕೆಲವರು ಬೇಕಂತ ಆಟ ಆಡೋಕ್ಕೆ ನಾನು ಟಂಗ್ ಟಂಗ್ ಡಾಡ ಅಂದರೆ ಅವರು ಟಾಂಗ್ ಟಾ ಅಂತ ಚೇಂಜ್ ಮಾಡೋರು ಓಕೆ ಚೇಂಜ್ ಅದಲ್ಲ ನಾನು ಹೇಳಿದಿದ್ದು ಓಕೆ ಅಂದರೆ ನನ್ನ ಮನಸ್ಸಲ್ಲಿ ಅಕ್ಷರ ಇರ್ಬೋದು ಭಾಷೆ ಕರೆಕ್ಟ್ ಇದೆ ಅದು ಅದು ಸರ್ ನಿರ್ದೇಶಕರು ಅಂದ್ರೆ ಅದು ನನ್ನ ತಲೆಯಲ್ಲಿ ಏನಿದೆಯೋ ಅದು ಅಲ್ಲಿ ಬರ್ಬೇಕ್ರಿ ಅದು ಕಾಣಿಸ್ಕೋಬೇಕ್ರಿ ಅದು ಅದು ಓಕೆ ಅದಕ್ಕೇನು ಕಲಿಬೇಕು ಅವಶ್ಯಕತೆ ಇಲ್ಲ ನಾನು ಅನ್ಕೊಂಡಿದ್ ಬಂದ್ರೆ ಸಾಕು ನೋಡಿ ಇಲ್ಲಿ ಎಲ್ಲಾರು ಹೇಳ್ತಾರೆ ನಾನು ಕಲ್ತ್ಬಿಟ್ಟಿದೀನಿ ಡಾನ್ಸ್ ಕಲ್ತಿದ್ದೀನಿ ಅಂತ ಇಲ್ಲ ಇವರು ಫಸ್ಟ್ ಡ್ಯಾನ್ಸರ್ ಆಗ್ಬಿಟ್ಟಿದ್ರು ಆಮೇಲೆ ಡ್ಯಾನ್ಸ್ ಕಲ್ತ್ರು ಅದು ಫನ್ ಆಮೇಲೆ ಇದು ಅನ್ಎಕ್ಸ್ಪೆಕ್ಟಡ್ ಆಗಿದ್ದು ಮ್ಯೂಸಿಕ್ ಡೈರೆಕ್ಟ್ ಅದ್ರ ಇನ್ನು ಡೈರೆಕ್ಟ್ ಆಗ್ಬೇಕು ಅನ್ಕೊಂಡಿದ್ವಿ ಹೌದು ಡೈರೆಕ್ಟರ್ ಆಗ್ಬೇಕು ನಟ ಆಗ್ಬೇಕು ಅಂತ ಯಾವಾಗ ಅನ್ಕೊಂಡಿದೀನಿ ಅದು ಉಪೇಂದ್ರೇನ ಉಪೇಂದ್ರ ಮತ್ತೆ ನೆಕ್ಸ್ಟ್ ಮಾಡಿರೋರು ನನ್ನ ನಟನಾಗಿ ಮಾಡಿದ್ದು ಇವರು ನಮ್ಮ ಪಣಿರಾಮಚಂದ್ರ ಅವರು ಹೌದು ಅದೇ ಅವರು ದಂಡಪಿಂಡಗಳು ನನಗೆ ನಾರದನ್ ವೇಷ ಹಾಕ್ಬಿಟ್ಟು ಓಕೆ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಓಕೆ ನನ್ನ ಕ್ಲಿಪ್ಪಿಂಗ್ ಸಾಂಗ್ ಒಂದು ಕ್ಲಿಪ್ಪಿಂಗ್ ಸಾಂಗ್ ಒಬ್ಬ ನಟನ್ ಮಾಡುತ್ತೆ ಅಂದ್ರೆ ಎಂತ ಅದ್ಭುತ ಸರ್ ಅದ್ರೇನು ನೀವು ಅಭಿನಯಿಸಿಲ್ಲ ಒಂದು ಕ್ಲಿಪ್ಪಿಂಗ್ ಸಾಂಗ್ ಅಲ್ಲಿ ಬರ್ತೀರಾ ನಾರ್ದನ್ ವೇಷ ಬರ್ತೀರಾ ಆ ಹಾಡಿನ ಅದ್ಭುತನೋ ಅಥವಾ ನಿಮ್ಮನ್ನು ತೋರಿಸಿದ ಅದ್ಭುತ ನಿಮ್ ನಟ ಮಾಡ್ಬಿಡ್ತದ ಫಣಿರಾಮಚಂದ್ರ ಅವರ ಕಲ್ಪನೆನೇ ವಿಚಿತ್ರ ಅವರು ಅದ್ಭುತ ಅದು ಅವರ ಅವರಿಗೊಂದು ಯೋಚನೆ ಅದು ಓಕೆ ಟೈಟಲ್ ಸಾಂಗಲ್ಲಿ ಈ ಥರ ಮಾಡಬೇಕು ಅಂತ ಮತ್ತೆ ಎಲ್ಲರೂ ಅದನ್ನು ಫಾಲೋ ಮಾಡ ಫಾಲೋ ಮಾಡಿದ್ರು ಅಲ್ಲ ಯಾರು ಫಾಲೋ ಮಾಡಿದ್ರು ಬಿಟ್ಟರು ಚಾನ್ಸ್ ಸಿಕ್ತು ನಿಮಗೆ ಬೇಕಾದಷ್ಟು ಚಾನ್ಸ್ ಸಿಕ್ತು ನಾನು ಫಣಿ ಸಾರಿಗೆ ಹೇಳಿದೆ ಸರ್ ನಾನು ಈ ನಾರ್ದ ಅಂತಂದರೆ ನಮಗೆ ಫಸ್ಟ್ ಕಣ್ಣಿಗೆ ಬರೋದು ಅನಂತ್ನಾಗ್ ಅವರು ದೊಡ್ಡ ಕಣ್ಣು ಹೌದು ಒಂಥರ ತುಂಟನಾಗೆ ಅದು ಹೌದು ಇಲ್ಲ ಮನೋರು ನೀವು ಮಾಡಿ ನಾನು ಮಾಡಿಸ್ತೀನಿ ನಿಮ್ಮ ಕೈಲಿ ಅಂತ ಅವ್ರು ಮಾಡಿಸಿದ್ರು ಓಕೆ 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 ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕರೆ ಬಂದಿದೆ ಹಲೋ ಅಲ್ಲ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಲೋ ಅಲೋ ಹೇಳಿ ನಿಮ್ಮ ಹೆಸರು ಏನು ನಮ್ಮ ಹೆಸರು ವೆಂಕೇಶ್ ಅಂತ ವೆಂಕೇಶ್ ಎಲ್ಲಿದ್ದಾರೆ ತಾಗರದಿಂದ ಏನು ಮಾಡ್ಕೊಂಡಿದೀರಾ ವೆಂಕಟೇಶ್ ಹಾಂ ನಾವು ಅಪಾಯಿಂಟ್ ಅಲ್ಲಿ ಇದ್ದೀವಿ ಹೋಗ್ತಾನೇ ಇಲಾಖೆಯಲ್ಲಿ ಹೌದೇನು ಓಕೆ ಓಕೆ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಹಾ ನೋಡ್ತಾ ಮಾಡಿದ್ವಿ ನಮಗೆ ಅವ್ರು ಸಿಗ್ತಾ ಇಲ್ಲ ಮನೋರ್ ಸಿಗ್ತಾ ಇಲ್ಲ ಹೌದಾ ಮನೋರ್ ಸಿಗ್ತಾರೆ ಮಾತಾಡಿ ಮನೋರ್ ಪಕ್ಕದಲ್ಲ ಇದಾರೆ ಸರ್ ಮಾತಾಡಿ ಸರ್ ಸಾಗರ್ದಿಂದ ಫೋನ್ ಮಾಡಿದ್ದಾರೆ ಮಾತಾಡ್ತಿದಾರೆ ಹತ್ರ ಮಾತಾಡ್ತಾರೆ ಮಾತಾಡ್ರಿ ನಮಸ್ಕಾರ ನಿಮ್ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದಾರೆ ಮುರಳಿ ಅವರು

ವೆಂಕಟೇಶ್ ಮುರುಳಿ ಅವರು ತುಂಬಾ ಏನ್ ಹೇಳ್ರಿ ತುಂಬಾ ಏನಿಲ್ಲ ಬಿಡ್ರಿ ಓಕೆ ವೆಂಕಟೇಶ್ವರ್ ಏನೋ ಹೇಳಕ್ ಬರ್ತಾ ಇದಾರೆ ಅವ್ರ ಹೆಂಡತಿ ಇಬ್ರು ಹೇಳ್ಕೊಡ್ತಾ ಇದ್ದಾರೆ ಆದ್ರೆ ಇನ್ಯಾರು ಹೇಳ್ಕೊಡ್ತಾ ಇದ್ದಾರೆ ಯಾರ ಜೊತೆ ಮಾತಾಡ್ಬೇಕು ಅಂತ ಕನ್ಫ್ಯೂಷನ್ ಓಕೆ ಮಾತಾಡದೆ ಫೋನೇ ಇಟ್ಬಿಟ್ರು ನೋ ಪ್ರಾಬ್ಲಮ್ ಸರ್ ವೆಂಕಟೇಶ್ ಫೋನ್ ಮಾಡಿದ್ರು ಆಮೇಲೆ ಇದಕ್ಕೆ ಹೆಂಗ್ ಬಂದ್ರಿ ನೀವು ಸಂಗೀತ ಕಲ್ತ್ರಿ ಅದು ಆದ್ಮೇಲೆನೋ ಒಂದು ಒಂದು ಒಂದೇ ಒಂದು ಕ್ಲಿಪ್ಪಿಂಗ್ ಸಾಂಗಿಂದ ನಟ ಆಗ್ಬಿಟ್ರಿ ನಿರ್ದೇಶಕರೇ ಯಾವಾಗಾದ್ರಿ ಫಸ್ಟ್ ಏನಾದ್ರಿ ಫಸ್ಟ್ ಲಿರಿಕ್ ರೈಟರ್ ಅದೇ ನಾನು ಒದೇ ದೂರ ಜೊತೆಗಾರ ಕಾಶಿ ಸಾರ್ ನನಗೆ ಅವಕಾಶ ಕೊಟ್ಟರು ಅನುಭವ ಅದು ಕ್ಲಿಕ್ ಆಯ್ತು ಎಂತ ಅನುಭವ ಸರ್ ಅನುಭವ ಎಲ್ಲರ್ಗು ಸಣ್ಣವರಿಂದ ದೊಡ್ಡವ್ರ ತನಕ ಅನುಭವ ಅದಾದ್ಮೇಲೆ ಸಾರ ಗೋವಿಂದ ಅವರು ಇದು ಏಳು ಸುತ್ತಿನ ಏಳಿಸುತ್ತೀನಕೋಟೆ ಅದರಲ್ಲಿ ಸಂತಸ ಅರಳುವ ಸಮಯ ಅದು ಕೂಡ ಕ್ಲಿಕ್ ಆಯ್ತು ಬ್ಯಾಕ್ ಟು ಬ್ಯಾಕ್ ಕ್ಲಿಕ್ ಆಯ್ತು ನೋಡಿ ಓಕೆ ಲಿರಿಕ್ ರೈಟರ್ ಆಗಿ ಉಳ್ಕೊಂಡೆ ಅದಾದ್ಮೇಲೆ ಚಿತ್ರರಂಗದವರು ಎಲ್ಲ ಹೆಚ್ಚಿನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳೆಲ್ಲ ನನಗೆ ಹಾಡು ನನ್ನ ಕೈಯಲ್ಲಿ ಹಾಡು ಬರ್ಸಿದ್ರು ನೀವು ಇಷ್ಟು ಹಾಡು ಬರ್ದಿದ್ದೀರಲ್ಲ ನಿಮ್ಗೆ ಇಷ್ಟವಾಗಿರೋ ಹಾಡ್ಯಾವ ಸರ್ ಒಂದು ಎರಡು ಮೂರು ಇರುತ್ತೆ ಒಂದು ಒದೆಯ ದೂರ ವಜೆ ಫಸ್ಟ್ ಸಾಂಗ್ ನನಗೆ ಇಷ್ಟ ಆಯಿತು ಓದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ಸೊ ಅದರ ಚರಣಗಳೆಲ್ಲ ನನಗೆ ಇಷ್ಟ ಆಯಿತು ಆ ಟೈಮಲ್ಲಿ ಏನು ಹೊಳಿತ್ತು ಆಶ್ಚರ್ಯ ಆಗುತ್ತೆ ನನಗೆ ಸರ್ ಅದಾದ್ಮೇಲೆ ಓಮಲ್ಲಿಗೆ ನನ್ನದೇ ಡೈರೆಕ್ಷನ್ದು ಓಕೆ ರಮೇಶ್ ಶಾಕ್ಕು ಮಾಡಿದ ರಮೇಶ್ ಹಾಕೋಣ ಓಕೆ ಆಮೇಲೆ ಇಂದ್ರಧನುಷ್ ಟೈಟಲ್ ಸಾಂಗ್ ನನಗೆ ನನ್ನ ಆ ಸಾಹಿತ್ಯ ಎಲ್ಲ ಚೆನ್ನಾಗಿತ್ತು ಇಂದ್ರಧನುಷ್ ಅದು ಹೇಳಿ ಸರ್ ಇಂದ್ರಧನುಷ್ ಡನ್ 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 ಒಂದು ಸಾಂಗ್ ಇದೆ ಶೂ ಓಕೆ ಓಕೆ ಶಿರಾಜ್ಕುಮಾರ್ ಅವ್ರದ್ ಸುರಾಜ್ಕುಮಾರ್ ಅವ್ರದ್ದು ಓಕೆ ಸೊ ಅದರಲ್ಲಿ ಸಾಹಿತ್ಯ ನನಗೆ ಅದು ಟ್ಯೂನಲ್ಲಿ ಹೇಳೋಕೆ ಇದಾಗ್ತಿಲ್ಲ ನೆನ್ಪ ಅದರಲ್ಲಿ ಅಂದರೆ ಕಣ್ಣು ಅನ್ನೋದು ಬ್ಲ್ಯಾಕ್ ಆ್ಯಂಡ್ ವೈಟು ಓಕೆ ಆದರೆ ಅದು ನೋಡೋ ನೋಟ ಎಲ್ಲ ಕಲರ್ಫುಲ್ ಅಂತ ಕರೆಕ್ಟ್ ಈ ಥರ ಎಲ್ಲ ಅದ್ರಲ್ಲಿ ಬರೆದಿದೆ ಓಕೆ ಸರ್ ಅಂತ ಆ ಥರ ಕೆಲವೆಲ್ಲ ಪ್ರಯತ್ನ ಮಾಡಿದ್ದೀನಿ ನಾನು ಓಕೆ ಆ ಪ್ರಯತ್ನಗಳೆಲ್ಲ ಇಷ್ಟ ಆಗಿರುವಂಥ ಇಷ್ಟ ಆಗಿದೆ ಡೈರೆಕ್ಷನ್ ಅಲ್ಲಿ ಎಷ್ಟು ಸಿನಿಮಾಗಳು ಮಾಡಿದ್ವಿ ಸರ್ ಎರಡೇ ಎರಡೇ ಸಿನಿಮಾ ಒಂದು ಹೋಮಲ್ಲಿಗೆ ಒಂದು ಇಂದ್ರಧನುಷ್ ಓ ಎರಡೇ ಸಿನಿಮಾ ಮಾಡಿದ್ವಿ ಆಮೇಲೆ ಸಿನಿಮಾ ಬೇಡ ಅಂತ ಇಲ್ಲ 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 ನಾನು ಪ್ರಯತ್ನ ಮಾಡ್ತಾನೆ ಇದ್ದೆ ಬಟ್ ನನಗೆ ಯಾರು ನಂಬ್ತಾ ಇಲ್ಲ ಆಮೇಲೆ ನಟನೆ ಮಾಡಿದ್ರು ಯಾವುದು ಇಷ್ಟ ಆಯ್ತು ನಿಮಗೆ ನಟನೆ ಸಿನಿಮಾಗಳಲ್ಲಿ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದು ಈ ಸೂಪರ್ ಸ್ಟಾರ್ ಅಲ್ಲಿ ಒಂದು ಕಾಮಿಡಿ ಮಾಡಿದ್ದೀನಿ ಉಪೇಂದ್ರ ಅವ್ರ ಜೊತೆ ಓಕೆ ಸರ್ ಉಪ್ಪಿನ ಕಾಂಬಿನೇಷನ್ನು ಕ್ಲಿಕ್ ಆಗಿದೆ ಉಪೇಂದ್ರ ಸಿನಿಮಾದಲ್ಲಿ ಪೂಜಾರಿ ರೋಲ್ ಮಾಡಿದ್ದೀನಿ ಕಲ್ಪನೆ ರೀಲ್ ಯಾವ್ದು ರೀಲು ನಂಬಕ್ಕಾಗಿರೋ ಸೀನ್ ಓಕೆ ಆಮೇಲೆ ಸರ್ ಮತ್ತೆ ಇತ್ತೀಚೆಗೆ ಅಡ್ಡ ಅಡ್ಡದಲ್ಲಿ ಒಂದು ಪ್ರೇಮ ಅಡ್ಡ ಹೌದು ಪ್ರೇಮ ಅದರಲ್ಲಿ ಒಂದು ಹಳ್ಳಿ ಪಾತ್ರ ಮಾಡಿದ್ದೀನಿ ಓಕೆ ಅದು ಇಷ್ಟ ಆಯ್ತು ನನಗೆ ಆದರೂ ಇನ್ನೂ ಕೆಲಸಗಳು ಸಿಕ್ಕಾಪಟ್ಟೆ ಬರ್ಬೇಕು ಸರ್ ನಿಮಗೆ ಹೌದು ನನಗೆ ಈ ವರ್ಷ ಆದ್ರೂ ಡೈರೆಕ್ಷನ್ ಮಾಡಬೇಕು ಅಂತ ಖಂಡಿತ ಈ ವರ್ಷ ಅವಕಾಶ ಸಿಗುತ್ತೆ ಡೈರೆಕ್ಷನ್ ಗೆ ಅವಕಾಶ ಸಿಗುತ್ತೆ ಸಾಕಷ್ಟು ಸಿನಿಮಾಗಳು ಬರುತ್ತೆ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಹಲೋ ಶುಭೋದಯ ಶುಭೋದಯ ಮೇಡಮ್ ಎಲ್ಲಿದೀರಾ ಇಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಹೇಳಿ ನಾನ್ ಹಾಕಿದೀನಿ ಗೋಮತಿ ಅಂತ ಗೋಮತಿ ಇವ್ರಾ ಓಕೆ ಗೋಮುತ ಚೆನ್ನಾಗಿದಿರಾ ಚೆನ್ನಾಗಿದೆ ಮೇಡಮ್ ಹೀಗಾಗಿದೀರಿ ಓ ಫಸ್ಟ್ ಲೈಫ್ ಮತ್ತೆ ಸಮಾಚಾರ ಸಂಡೆ ಏನ್ ಸ್ಪೆಷಲ್

ಹೊಸ ವರ್ಷದ ಶುಭಾಶಯಗಳು ನನ್ ಸಂತೋಷಕ್ಕಿಂತ ನೀವ್ ಮಾಡೋ cinema ಗಳೆಲ್ಲ ಚೆನ್ನಾಗ್ ಬರ್ಲಿ thank you ಅಮ್ಮ super hit ಆಗ್ಬೇಕು ಪ್ರತಿ ಒಂದ್ cinema ನು super hit ಆಗ್ಬೇಕು ಈಗಾನೆ ಒಂದ್ film ಮಾಡಿ ಈ ವರ್ಷ thank you ಅಮ್ಮ ನಿಮ್ಮ ಹಾರೈಕೆ ಹೀಗೆ ಇರ್ಲಿ ಒಳ್ಳೆ ಒಳ್ಳೆ ನಟನ್ ಹಾಕೊಂಡು ಒಳ್ಳೆ ಫಿಲಂ ಮಾಡಿ ಎಂತ ಜನ್ಮ ಜೋಡಿ ಕೊಟ್ಟಿದ್ದಾರೆ ಎಂತ ದುನಿಯಾ ಕೊಟ್ಟಿದ್ದಾರೆ ನಾವು ಕಾಯ್ತಾ ಇರ್ತೀವಿ thank you thank you ಗೋಮತಿ ಅವರೇ thank ಯು ಮೇಡಂ ಎಷ್ಟು ಸೂಪರ್ ಹಿಟ್ ಕೊಡಕ್ ಎರಡು ಕೊಟ್ಟಿದ್ದಾರೆ ಓಡದಿರೋ ಸಿನಿಮಾ ಓಡಾಕ್ಬಿಡಿ ಎರಡು ಸಿನಿಮಾಗಳು ಈ ಕಡೆ ದುನಿಯಾನು ಓಡಾಗಿದೆ ಆ ಕಡೆ ಜನ್ಮ ಜೋಡಿನೂ ಓಡಾಗಿದೆ ಓಕೆ ಈ ವರ್ಷ ಎರಡು ಸಾವಿರದ ಹದಿನೈದರಲ್ಲಿ ಒಳ್ಳೆ ಸಿನಿಮಾಗಳು ಬರುತ್ತೆ ವಿ ಮನೋರ್ಗೆ ಅವಕಾಶಗಳು ಬರುತ್ತೆ ಯಾಕಂದರೆ ಒಳ್ಳೆ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕು ಪ್ರತಿಭೆ ಇಲ್ದೇರ್ಗೆ ಅವಕಾಶ ಕಟ್ಕೊಂಡು ಏನ್ರಿ ಮಾಡ್ತೀರಾ ಬರೆಯೋ ಹುಡುಗನಿಗೆ ಪೆನ್ ಕೊಡ್ರಿ ಬರೀತಾನೆ ದಡ್ರಿಗೆ ಪೆನ್ ಕೊಟ್ಟು ಏನ್ರಿ ಮಾಡ್ತೀರಾ ಸರ್ ಏನು ಈ ವರ್ಷದಲ್ಲಿ ಎರಡು ಸಿನಿಮಾಗಳು ಬಿಡುಗಡೆ ಆಗ್ತಿದೆ ನಿಮ್ಮದು ಎರಡು ಮೂರು ಆಗುತ್ತಾ ಒಂದು ಮೂರು ನಾಲ್ಕು ಆಗುತ್ತೆ ಓಕೆ ಏನು ಕಡೆಯದಾಗಿ ಹೇಳಿ ಬಳಸ್ತೀರಾ ನಿಮ್ಮ ಎರಡು ಸಿನಿಮಾಗಳ ಬಗ್ಗೆ ಆ ಚಿತ್ರಗಳು ಚೆನ್ನಾಗಿ ಜನ ಜನ ಅದನ್ನು ಸ್ವೀಕರಿಸ್ಲಿ ನನ್ನ ಹಾಡುಗಳನ್ನ ಕೇಳ್ತಾ ಇರಲಿ ಓಕೆ ಸರ್ ಅಂತ ಥ್ಯಾಂಕ್ ಯು ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿ ಅವರು ಬಂದಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಎರಡನೇ ಭಾನುವಾರಕ್ಕೆ ನಾವು ಕರೆಸ್ಕೊಂಡಿದ್ದೀವಿ ವಿ ವಿ ಮನೋಹರವ್ರನ್ನ ಮನೋಹರವರ ಎಲ್ಲ ಆಸೆಗಳು ಪೂರೈಸಿ ಸಾಕಷ್ಟು ಅವಕಾಶಗಳು ಬರಲಿ ಕಣ್ಣನ್ ದೇವನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಗಿಫ್ಟ್ ಟ್ಯಾಂಪನ್ನು ಕೊಡ್ತಾ ಇದ್ದಾರೆ ಕಣ್ಣನ್ ಅವರ ಆಕರ್ಷಕ ಗಿಫ್ಟ್ ಟ್ಯಾಂಪರ್ ನಿಮಗೋಸ್ಕರ ಸರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಚೆನ್ನಾಗಾಗಲಿ ಇನ್ನು ಅವಕಾಶಗಳು ಬರಲಿ ನಿಮ್ಮ ಹಾಡುಗಳ್ನ ಕೇಳುವಂಥ ಅವಕಾಶಗಳು ನಮಗೆ ಸಿಗಲಿ ಓಕೆ ನಾನೀಗ ನಮ್ಮ ಮನೋಹರವ್ರನ್ನ ಬಿಟ್ಬಿಟ್ಟು ಆ ಕಡೆಯಿಂದ ಇಬ್ಬರು ಸೀರಿಯಲ್ ಅವರು ಬಂದಿದ್ದಾರೆ ನಮ್ಮ ಹೊಸ ಸೀರಿಯಲ್ ಶುರು ಆಗ್ತಾ ಇದೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಅವ್ರು ಬಂದು ಕೂತಿದ್ದಾರೆ ಅವ್ರನ್ನ ಕರ್ಕೊಂಬರ್ತೀವಿ ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಕಣಂದೇವ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಟು ಕಣಂದೇವ್ ಮನ್ವಿತ್ ಮುಳ್ಳಿ ಪವರ್ ಬಾಯ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇಬ್ಬರು ಬಂದ್ಬಿಟ್ಟಿದ್ದಾರೆ ನಾವು ಒಬ್ಬರು ಕರೆದ್ವಿ ಭಾಗ್ಯಲಕ್ಷ್ಮಿ ಮಾತ್ರ ಕರೆದ್ವಿ ಸರ್ ನಮ್ಮನ್ಯಾ ಕರೆಯಲ್ಲ ಸರ್ ಬರೀ ಲಕ್ಷ್ಮಿ ಮಾತ್ರ ಕರ್ಕೊಳ್ತಾ ಇದ್ದೀರಾ ನೀವು ಅಂತ ನಮ್ಮ ಭಾಗ್ಯಲಕ್ಷ್ಮಿ ಯಾರು ನಿಮ್ಮ ಭಾಗ್ಯಲಕ್ಷ್ಮಿ ಯಾರೀ ಮುಳ್ಳಿ ಒಳ್ಳೆ ಕತೆ ಆಯ್ತಲ್ರಿ ಗೊತ್ತಾಗಲ್ಲ ನಿಮ್ಗೆ ಹೇಳಿದ್ರೆ ನಮ್ಮ ಸುವರ್ಣ ವಾಹಿನಿಲಿ ನಾಳೆಯಿಂದ ಭಾಗ್ಯಲಕ್ಷ್ಮಿ ಅಂತ ಒಂದು ಹೊಸ ಸೀರಿಯಲ್ ಶುರು ಆಗ್ತದೆ ಆ ಸೀರಿಯಲ್ ಮಾಡಿರ್ತಕ್ಕಂಥ ಹೀರೋ ಹೀರೋಯಿನ್ ಇಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಯಾಕಂದರೆ ಅವ್ರು ಇವತ್ತೇ ಸಿಗೋದು ನಾಳೆಯಿಂದ ಅವ್ರ ಕೈಗೆ ಸಿಗೋದೇ ಇಲ್ಲ ಓಕೆ ನಮಸ್ಕಾರ ಏನು ಹೆಸರು ಅಪೇಕ್ಷಾ ಅಂತ ಅಪೇಕ್ಷಾ ಹೆಸರು ಆಸೀಫ್ ಆಸೀಫ್ ಅಪೇಕ್ಷಾ ಹೆಂಗಿದೆ ಜೋಡಿ ನೋಡಿರಿ ಇದು ವರ್ಜುಲ್ ಹೆಸ್ರು ಈ ವರ್ಜುನ್ ಹೆಸ್ರು ಇವತ್ತಿಗೆ ಲಾಸ್ಟ್ ಆಗುತ್ತೆ ಅವ್ರದ್ದು ಅಪೇಕ್ಷಾ ಅಂತ ನಾಳೆಯಿಂದ ಯಾರು ಕರೆಯೋಲ್ಲ ಅವ್ರಿಗೆ ಆಸೀಫ್ ಅಂತ ಯಾರು ಕರೆಯಲ್ಲ ಯಾಕಂದ್ರೆ ಇವತ್ತು ಅವ್ರ ಹೆಸರುಗಳೆಲ್ಲ ಕೊನೆಗೊಳ್ಳುತ್ತೆ ನಾಳೆಯಿಂದ ಹೊಸ ನಾಮಕರಣ ನಾವು ಮಾಡ್ತಾ ಇದೀವಿ ಇವರು ನಮ್ಮ ಕಾರ್ಯಕ್ರಮದ ಭಾಗ್ಯಲಕ್ಷ್ಮಿ ನೋಡ್ಕೊಂಬರ್ರಿ ಒಂದ್ಸರಿ ಭಾಗ್ಯಲಕ್ಷ್ಮಿನ ಭಾಗ್ಯಲಕ್ಷ್ಮಿ ಗಿರು ಅವ್ರು ಬಂದಿದ್ದಾರೆ ಓಕೆ ಭಾಗ್ಯಲಕ್ಷ್ಮಿ ಇದೇ ಗೆಟಪ್ಪ ನಾಳೆಯಿಂದ ಫುಲ್ ನೀವು ನೋಡ್ತೀರಾ ಸೀರಿಯಲ್ ಅಲ್ಲಿ ನಂಗೆ ತುಂಬಾ ಟ್ವಿಸ್ಟಿಂಗ್ ಕ್ಯಾರೆಕ್ಟರ್ ಇದೆ ಓಕೆ ನಾನು ಆಕ್ಚುಲಿ ಗೌತಮಿ ಓಕೆ ಗೌತಮಿ ಇನ್ನ ಭಾಗ್ಯಲಕ್ಷ್ಮಿ ಆಗ್ತೀನಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಆಗ್ತೀನಿ. ಶ್ರೀಮತಿ ಆದಮೇಲೆ ಭಾಗ್ಯಲಕ್ಷ್ಮಿ ಆಗ್ತಿರಾ. ಅಲ್ಲಿ ತನಕ ಗೌತಮಿ ಆಗಿರ್ತೀರಾ. ಹಾ ಗೌತಮಿ ಆಗಿರ್ತೀನಿ. ಓಕೆ. 메인 ಟ್ವಿಸ್ಟ್ ಏನಂದ್ರೆ ನನಗೆ ಮದ್ವೆನೇ ಆಗಿಲ್ಲ. ಆದ್ರೂ ನಾನು ಶ್ರೀಮತಿ ಆಗ್ತೀನಿ ಈ ಸೀರಿಯಲ್ ಅಲ್ಲಿ. ಸಸ್ಪೆನ್ಸ್ ಸಸ್ಪೆನ್ಸ್ ಇವلا ಪೂರ್ತಿ ಹೇಳಂಗಿಲ್ಲ ನಾಳೆ ನೋಡ್ಬೇಕು ನೀವು. ಮುಳ್ಳೆವರ ಇಲ್ಲಿದ ಎಲ್ಲಾ ಹೇಳಬಿಡಿ ನಾವು ಬಾಯಿ ಬಿಟ್ಟು ಹೇಳಿಬಿಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಜಾಸ್ತಿ ಕೇಳೋ ಹಾಗಿಲ್ಲ. ಓಕೆ ಏನು ಮಾಡ್ಕೊಂಡಿದ್ರಿ ನೀವು? ನಾನು ಫ್ಯಾಷನ್ ಡಿಸೈನರ್. ಫ್ಯಾಷನ್ ಡಿಸೈನರ್ ಇದು ಫಸ್ಟ್ ಸೀರಿಯಲ್ ಆ? ಹಾ ಇದು ಫಸ್ಟ್ ಸೀರಿಯಲ್ ಅಂದ. ಓಕೆ ಹೆಂಗನ ಸರ್ ಸೀರಿಯಲ್ ಅಲ್ಲಾ? ತುಂಬಾ ಖುಷಿ ಆಗ್ತಿದೆ ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ಆದರ್ಶ್ ಸರ್ ಅಂತ ಅವರು ಗೈಡ್ ಮಾಡೋದ್ರಿಂದ ಮಾಡ್ತಿದೀನಿ ರೆಸ್ಪಾನ್ಸ್ ಬರ್ತಿದೆ ದ ಸೇಮ್ ರೆಸ್ಪಾನ್ಸ್ ನಾನು ಎಲ್ಲಾ ಇಡೀ ಕರ್ನಾಟಕ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕಂದ್ರೆ ಎಫರ್ಟ್ ಹಾಕ್ತಾ ಇದೀನಿ ಸೊ ಅದೇ ಎಕ್ಸ್ಪೆಕ್ಟ್ ಮಾಡೋದು ರೆಸ್ಪಾನ್ಸ್ ನಾನು ನಮಸ್ಕಾರ ಏನ್ ನೀವು ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ ಅದರ ಜೊತೆಗೆ ಆಂಕರಿಂಗ್ ಕೂಡ ಮಾಡ್ತಿದ್ದೆ ಶೋಸ್ ಓಕೆ ಜೊತೆಗೆ ಮಾಡಬೇಕು ಮಾಡ್ಬೇಕಂತ ತುಂಬಾ ಮಾಡಬೇಕು ಎಷ್ಟ್ ದಿನ ಬರೀ ಸ್ಟೇಜ್ ಮೇಲೆ ಜೊತೆ ಮಾತಾಡೋದು ಬರೀ ಆಂಕರಿಂಗ್ ಮಾಡ್ಕೊಂಡು ಏನ್ ಬಡ್ಕೊಂಡು ಸಾಯ್ ಅಂತ ಹೇಳಿ ಅದಕ್ಕಿಂತ ಎಲ್ಲ ಇಲ್ಲ ಸರ್ ಸೀರಿಯಲ್ಗೆ ಬರ್ಬೇಕು ಹೀರೋನೇ ಆಗ್ಬೇಕು ಅಂತ ಫುಲ್ ರೆಡಿ ಆಗಿ ಬಂದಿದ್ದಾರೆ ಆಸಿಫ್ ಅದಕ್ಕಿಂತ ಮುಂಚಿತವಾಗ್ಲೇ ಚಿಕ್ಕ ಮಗು ಇದ್ದಾಗಲೂ ಕೂಡ ಟವಲ್ ಕಟ್ಕೊಂಡು ನನ್ನ ಸೂಪರ್ ಮ್ಯಾನ್ ನಾನು ರಿತಿಕ್ ರೋಷನ್ ಅಂತೆಲ್ಲ ಪೋಸ್ ಮಾಡಿಕೊಂಡು ಎಲ್ಲ ಮಾಡ್ತಿದ್ದೆ ತುಂಬಾ ಆಸಕ್ತಿ ಇತ್ತು ಸುವರ್ಣ ಅಲ್ಲಿ ಅವಕಾಶ ಬಂತು ಸೊ ಆಕ್ಚುಲಿ ಸೀರಿಯಲ್ ಸ್ಕ್ರಿಪ್ಟ್ ಕೇಳಿದ ನಂತರ ನನಗಂತೂ ಗ್ಯಾರಂಟಿ ಆಗೋಯ್ತು ಓಕೆ ನಾನು ಸೆಟಲ್ ಅದೇ ಲೈಫ್ ಅಲ್ಲಿ ಆಕ್ಟಿಂಗ್ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಹಂಗೆ ನಾನು ಹಿಂಗ್ ಕಾನ್ಫಿಡೆನ್ಸ್ ಅಲ್ಲಿ ಬಂದಿದ್ದನ್ನು ಅದೇ ತರ ಒಂದ್ ಫಸ್ಟ್ ಎಪಿಸೋಡ್ ನೋಡಿದ್ರೆ ಸಾಕು ಎಲ್ಲರೂ ನಮ್ಮ ಸೀರಿಯಲ್ಗೆ ಅಟ್ರಾಕ್ಟ್ ಆಗುತ್ತಾರೆ ಅದಂತೂ ಗ್ಯಾರಂಟಿ ಶೂಟ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಟೀಮ್ ಹೆಂಗ್ ಕಟ್ಕೊಂಡಿದೆ ಒಂದ್ಸತಿ ಭಟ್ ಹೇಳಿದ್ರು ನನಗೆ ನೋಡೋನ್ ಮಗನೇ ನೀನ್ ಬೆಳೆಯೋದ್ ಯಾವ ಯೋಗರಾಜ್ ಭಟ್ ಸರ್ ನೋಡೋ ಮಗನೇ ನೀನ್ ಬೆಳೆಯೋದ್ ಯಾವಾಗ ಅಂದ್ರೆ ನಿಂದು ಡೈರೆಕ್ಟರ್ದು ಮದುವೆ ಆಗ್ಬೇಕು ಬೆಳೆಯೋದು ಬೆಳೆಯೋದಂತ ಹೇಳಿದ್ರು ಅಂತ ಹೇಳಿದ್ರು ತುಂಬಾ ಒಳ್ಳೆ ಮಾತು

ವಾಡೆ ಕ್ಯಾರೆಕ್ ಎಲ್ಲ ಸೀನು ತಗೊಂಡಿದ್ದು ವಾಡೆನ ಗೌತಮಿ ಅಂದರೆ ಲೈಕ್ ನಮ್ಮ ಸುವರ್ಣ ವಾಹಿನಿಲಿ ಶೂಟ್ ಎಲ್ಲಾ ಎಲ್ಲ ಸೀರಿಯಲ್ಗಳು ಈಗ ಕರ್ನಾಟಕಾದ್ಯಂತ ಶೂಟ್ ಮಾಡ್ತಾ ಇದೀವಿ ಮೊನ್ನೆ ಒಂದು ಸೀರಿಯಲ್ ಪೂರ್ತಿಯಾಗಿ ನಾವು ಚಿತ್ರದುರ್ಗದಲ್ಲೇ ಮಾಡಿದ್ದೀವಿ ಇದು ಪೂರ್ತಿಯಾಗಿ ಹೆಚ್ಚು ಕಡಿಮೆ ನಿಮಗೆ ಬೆಳಗಾವ್ನಲ್ಲೇ ಶೂಟ್ ಆಗುತ್ತೆ ಒಂದು ಸ್ವಲ್ಪ ಯಾಕಂದರೆ ನಾವು ಬರೀ ಬೆಂಗಳೂರನ್ನೇ ತೋರಿಸಿ ಮೈಸೂರನ್ನೇ ತೋರಿಸಿ ಏನು ಮಾಡ್ತೀರಾ ಬೇರೆ ಕಡೆಯೂ ಜನ ಇದ್ದಾರೆ ಬೇರೆ ಕಡೆಯೂ ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ ಆ ಲೊಕೇಶನ್ಲ್ಲೂ ಮಾಡ್ಬೋದು ಸೀರಿಯಲ್ ಅಂತ ನಾವು ತೋರಿಸ್ಕೊಡ್ತಾ ಇದೀವಿ ನಮ್ಮ ಸುವರ್ಣ ವಾಹಿನಲ್ಲಿ ಆಮೇಲೆ ಏನು ಟೈಟಲ್ ಸಾಂಗ್ ಎಲ್ಲ ಚೆನ್ನಾಗಿದೆಯಾ ಸಕ್ಕತ್ತಾಗಿದೆ ಆಯ್ತು ಶ್ರೀಮತಿ ಭಾಗ್ಯಲಕ್ಷ್ಮಿ ಅಂತ ನಾವು ಕೇಳಿದ್ವಿ ಕೇಳಿದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂದ್ರೆ ಅದು ಒಂಥರ ಶ್ರೀಮತಿ ಭಾಗ್ಯಲಕ್ಷ್ಮಿ ಅಂತ ತಕ್ಷಣ ಎಲ್ರು ಮುಖದಲ್ಲಿ ಅವ್ರ ನಗು ಒಂಥರ ಎಕ್ಸೈಟ್ಮೆಂಟ್ ಶ್ರೀಮತಿ ಭಾಗ್ಯಲಕ್ಷ್ಮಿ ಅಂದ್ರೆ ಸೊ ಆ ರೆಸ್ಪಾನ್ಸ್ ಎಲ್ಲ ಕೇಳಿದಾಗ ತುಂಬಾ ಚೆನ್ನಾಗ್ ಅನಿಸ್ತು ನಾಳೆಗೋಸ್ಕರ ಕಾಯ್ತಾ ಇದೀವಿ ಎಲ್ರು ನೋಡಿ ನಾಳೆ ಜನವರಿ ಹನ್ನೆರಡನೇ ತಾರೀಕು ಎಂಟು ಗಂಟೆಗೆ ಸುವರ್ಣ ಟಿವಿಯಲ್ಲಿ ಅದನ್ನ ಹೇಳಕ್ ನಾವ್ ಇದೀವಲ್ವಾ ನೀವ್ ಯಾಕೆ ಅದನ್ನ ಹೇಳ್ತಾ ಇದೀರಾ ಆಮೇಲೆ ಹೆಂಗಿತ್ತು ಶೂಟಿಂಗ್ ಸ್ಪಾಟ್ ಅಲ್ಲೆಲ್ಲ ನಿಮ್ ನಿಮ್ಗೆ ಅನಿಸ್ತಾ ಇತ್ತು ಹೊಸ ಸೀರೆ ಯಾಕಂದ್ರೆ ಇಬ್ರು ಹೊಸಬ್ರು ಯಾರು ಒಳಬ್ರು ಇಲ್ಲ ಒಂದ್ ಎಷ್ಟು ಜನ ಇರ್ತಾ ಇದ್ದಿ ಶೂಟಿಂಗ್ ಅಲ್ಲಿ ಆಕ್ಚುಲಿ ನನ್ ಪ್ರಕಾರ ಶೂಟಿಂಗ್ ಈ ತರ ಆಗುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಗೊತ್ತೇ ಇಲ್ಲ ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಹೋಗ್ತಿದ್ದೆ ಮಾತಾಡ್ತಿದ್ದೆ ಕೇಳ್ತಾ ಇದ್ದೆ ಇದು ಗೊತ್ತೇ ಇಲ್ಲ ಅಲ್ಲ ವಾಡೆ ಮನೆ ಎಲ್ಲ ಬೆಳಗಾಮ್ ಅಲ್ಲಿ ಶೂಟ್ ಮಾಡಿದ್ವಲ್ವಾ ವಾಡೆ ಮನೆ ಅದ್ ನೋಡಕ್ಕೆ ಎಷ್ಟು ಚಂದವಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿ ಸೀರಿಯಲ್ ಕ್ಲಿಪ್ಪಿಂಗ್ ನಾನು ನೋಡಿದೆ ನಾನು ತುಂಬಾ ರಿಚ್ ಆಗಿ ಬಂದಿದೆ ಸೀರಿಯಲ್ ನೋಡ್ ತಕ್ಷಣ ಗೊತ್ತಾಗುತ್ತೆ ಎಷ್ಟು ರಿಚ್ ಆಗಿ ಮಾಡಿದ್ದಾರೆ ಎಷ್ಟು ಕಷ್ಟ ಪಡಿದ್ದಾರೆ ಏನ್ ಲೈಟಿಂಗ್ ಮಾಡಿದ್ದಾರೆ ಔಟ್ಡೋರ್ ಲೊಕೇಶನ್ ಇಟ್ಟಿದ್ದಾರೆ ಅದ್ಭುತವಾಗಿ ಇಟ್ಟಿದ್ದಾರೆ ಒಂದು ನಿಮಿಷ ತಾಳಿ ನಿಮ್ ಜೊತೆ ಮಾತಾಡ್ಬೇಕು ನೋಡಿ ಇನ್ನ ಟಿವಿಲೆ ಬಂದ್ರೆ ಅವ್ಲು ನಿಮ್ಮ ಜೊತೆ ಮಾತಾಡ್ಬೇಕಂತ ನಾಳೆಯಿಂದ ಸಿಗ್ತಾರೆ ಬಿಡ್ರಿ ರೀ ಇವತ್ತು ಮಾತಾಡ್ರಿ ಇನ್ನು ಸ್ವಲ್ಪ ದಿನ ಸಿಗ್ತೀವಿ ಅಷ್ಟೇ ನಾವು ಇವ್ರ ಜೊತೆ ಇವ್ರೂ ಸಿಗ್ತಾ ಇರ್ತಾರೆ ಯಾರ ಹತ್ರ ಮಾತಾಡ್ತಾ ಇದ್ದೀರಿ ನೀವು ಗುಡ್ ಗುಡ್ ಲಕ್ಷ್ಮಿ ನೀವ ಲಕ್ಷ್ಮಿ ಇಲ್ಲಿರೋದು ಲಕ್ಷ್ಮಿ

ಪ್ಯಾಟೆ ಹುಡ್ಗಿ ರನ್ನಿ ರೇಸ್ ಮತ್ತೆ ನಾಲ್ಕ್ ನಾಲ್ಕ್ ಸಲ ನೋಡ್ತಿದ್ದೆ ಸರ್ ನಾನಂತೂ ನೀವು ಬರೋಕ್ಕೆ ಮುಂಚೆ ನಿಮ್ ಟೈಮ್ ಅಲ್ಲೂ ಅದು ಹೌದು ಅದಕ್ಕೆ ನಾವು ಬೆಳಗ್ಗೆ ಸಾಯಂಕಾಲ ಅದನ್ನೇ ಹಾಕ್ತಾ ಇದೀವಿ ನೋಡ್ತಾ ಇರಿ ನೀವು ಚೆನ್ನಾಗಿ ನೋಡೋದೇ ನೋಡ್ತಾನೆ ಇದ್ದೀವಿ ಗುಂಡಮ್ಮ ವಿನ್ ಆದ್ಲು ತುಂಬಾ ಖುಷಿ ಆಯ್ತು ಸರ್ ನಮ್ಗೆ ಗುಂಡಮ್ಮ ವಿನ್ ಆಗಿದ್ ಖುಷಿ ಆಯ್ತಾ ಹೌದು ಸರ್ ನಾವ್ ಅಷ್ಟಿನಿಂದ ಮುಂಚೆ ಅವಳೇ ವಿನ್ ಆಗ್ಬೇಕು ಅಂತ ನಾವ್ ಅಷ್ಟಿನಿಂದ ನೋಡ್ತಾನೆ ಇದ್ವಿ ಗುಂಡಮ್ಮನ ಬಗ್ಗೆ ಇರುವ ಪ್ರೀತಿ ಅದು ನಿಮ್ಗೆ

ಒಂದು ಸ್ಮಾಲ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಟು ಕಣದೇವನ್ ಬಾಯ್ ಕಣ್ವಾ ಮಾರ್ಟ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಅವರು ಬಂದಿದ್ದಾರೆ ನಾಳೆಯಿಂದ ಭಾಗ್ಯಲಕ್ಷ್ಮಿ ಸೀರಿಯಲ್ ನಮ್ಮ ಸುವರ್ಣ ವಾಹಿನಿ ಬರ್ತಾ ಇದೆ ಅವರು ಇವತ್ತು ಜೊತೆ ಬಂದು ಅದಕ್ಕಿಂತ ಮೊದಲು ಒಂದು ಕರೆ ಕೂಡ ಇದೆ ಹಲೋ ನಮಸ್ಕಾರ ಸರ್ ಸರ್ ನಮಸ್ಕಾರ ತಮಿಷ್ರಿಗೆ ಗೊತ್ತಾಗಿಲ್ಲ ಏನಿಲ್ಲ ಅಂತ ಮಾತಾಡ್ತಾ ಇರೋದು ಬಾಗಲಕೋಟೆ ಜಮಖಂಡ್ ಸರ್ ನೀವು ಬಾಗಲಕೋಟೆ ಜಿಲ್ಲೆಯವರು ತಾನೇ ಹಾ ಸರ್ ನಮ್ಮ ಪಕ್ಕ ಕೂತಿದಾರಲ್ಲ ಭಾಗ್ಯಲಕ್ಷ್ಮಿ ಅಂತ ಇವರು

ನಾವ್ ಬಾಗಲ್ಕೋಟೆ ಪ್ರಾಪರ್ ಬಾಗಲ್ಕೋಟೆನೇ ಗದ್ದೆಂಗಿರಿ ಕ್ರಾಸ್ ಗೊತ್ತಾ ನಿಮಗೆಲಿ ಹಾ ಗೊತ್ತು ಬಟ್ ನಾನು ಇರೋದು ನವನಗರ ನವನಗರದಲ್ಲಿ ಇರತಾ ಉಮೇಶ್ ಅಂತ ನಾ ಕೇಳಲಾ ಪಟ್ಟಿದರ ಅಲ್ಲಿ ಓ ದೇಶಾಯ ಅಂತ ಕೇಳಲಾ ಪಟ್ಟಿದಾರೆ ಒಳ್ಳೆ ಆತ್ಮೀಯ ಫ್ರೆಂಡ್ಗಳವರು ಓಕೆ ನಿಮ್ಮೂರಿ ಔದು ನಮ್ಮ ಚಿಂತಾಮಣಿ ಸರ್ ಚಿಂತಾಮಣಿ ಪಕ್ಕ ಒಂದು ಹಳ್ಳಿ ಚಿನ್ಸಂದ್ರ ಅಂತ ಇದೆ ಓಕೆ ಓದಿದೆಲ್ಲ ಅಲ್ಲೇನಾ PUC ವರೆಗೂ ಅಲ್ಲೇ ಮಾಡ್ದೆ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಅಂತ ಬೆಂಗಳೂರಿಗೆ ಬಂದೆ ಅಸಿ ಚನ್ನಾ ಕನ್ನಡ ಮಾತಾಡ್ತೀರಾ ಹೌದಾ ಆಸಿಫ್ ಅಂತ ಅನ್ಕಳ್ತೀವಿ ಕನ್ನಡ ಬರಲ್ವೇನೋ ಅಂತ ಆದ್ರೂ ಕನ್ನಡ ಸೀರಿಯಲ್ ಗೆ ನೀವು ಹೀರೋ ಆಗಿದೀರಾ ಬಹಳ ಖುಷಿ ಕರ್ನಾಟಕದಲ್ಲೇ ಹುಟ್ಟಿರೋದ ಅದಕ್ಕೆ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಗ್ತದೆ ಅದು ಕೇಳಕ್ಕೆ ಖುಷಿ ಆಯ್ತಿದೆ ನಮಗೆ ಆಮೇಲೆ ಆ ಸೀರಿಯಲ್ ಅಲ್ಲಿ ನಿಮ್ಮ ರೋಲ್ ಜೊತೆಗೆ ಇನ್ನ ಯಾರು ಯಾರು ಇದ್ದರಪ್ಪ ನಿಮಗೆ ಯಾಕಂದ್ರೆ ನೀವು ಓಸುಬ್ರೆ ಇನ್ನ ಯಾರು ನಿಮ್ ಕೋ ನೀವು ದೇಸಾಯಿ ಅಂತ ಹೇಳಿದ ತಕ್ಷಣ ತಕ್ಷಣ ಇವ್ರ ತಂದೆ ದೇಸಾಯಿ ಅಂತ ಅಲ್ಲಿ ಬಂದ್ರು ಅಶೋಕ್ ತಂದೆ ರೋಲ್ ಮಾಡಿದರೋ ಅಶೋಕ್ ಸರ್ ಅಂತ ಓಕೆ ಮೂವೀಸ್ ಅಲ್ಲೆಲ್ಲ ಮಾಡಿದ್ರು ಓಕೆ ಆಮೇಲೆ ಪುಷ್ಪ ಅಮ್ಮ ಅಂತ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಆಲ್ಮೋಸ್ಟ್ ಫ್ರೆಶ್ ಆಗ ತಗೊಂಡಿದ್ದಾರೆ ನಮ್ಮ ಸೀರಿಯಲ್ ಅಲ್ಲಿ ಎಲ್ಲ ಹೊಸ ಆರ್ಟಿಸ್ಟ್ ಎಲ್ರಿಗೂ ಅವಕಾಶ ಸಿಕ್ಕಿದೆ ಓಕೆ ಸೋ ಎಲ್ಲ ಎಲ್ಲ ಹೊಸಬ್ರು ಕೂಡ್ಕೊಂಡು ಮಾಡ್ತಾ ಇದೀವಿ ಒಂಥರ ಟೀಮ್ ಬಾಂಡ್ ಆಗಬಿಟ್ಟಿದೆ ಅಲ್ಲಿ ಅದ ಕರೆಕ್ಟಪ್ಪ ಆಸಿಫ್ ನಾನು ಹೇಳಿ ಸರ್ ಏನ್ ನಿಮ್ಮ ಇರೋದ ಏನು ನಿಮ್ಮ ಪ್ರೀತಮ್ ಪ್ರೀತಮ್ ನಿಮ್ಮನ್ ತೋರ್ಸಕ್ಕೆ ನಮ್ಮ ಡೈರೆಕ್ಟರ್ 5D ಕ್ಯಾಮೆರಾ ಯೂಸ್ ಮಾಡಿ ಐದು ದಿನ ಶೂಟ್ ಮಾಡಿದಂತೆ ಪರ್ಸೆಂಟ್ ಏನದು ಏನಕ್ಕೆ ಆಕ್ಚುವಲಿ ಬೆಲ್ಗಾಮ್ ಅಲ್ಲಿ इंट्रोडक्शन ಸೀನ್ ಫಸ್ಟ್ ಎಪಿಸೋಡ್ ಫಸ್ಟ್ ಎಪಿಸೋಡ್ ಇಂದನೇ ನಾವು ಜನರನ್ನ ಇಂಪ್ರೆಸ್ ಮಾಡಬೇಕು ನಮ್ಮ ಕ್ವಾಲಿಟಿ ಬಗ್ಗೆ ನಾವು ತುಂಬಾ ಮಾತಾಡ್ಕೊಂಡ್ತಿದೀವಿ ಕ್ವಾಲಿಟಿ ತೋರಿಸಲುಬೇಕು ಬೇಕು ಐದು ದಿನ షూಟಿಂಗ್ ಯಾರು ಸ್ವರೂಪ್ ಮುರುಗೋಡ್ ಅಂತ ಹೇಳ್ಬಿಟ್ಟು ಸ್ವರೂಪ್ ಮುರುಗೋಡ್ ಅವರು ಆಕ್ಚುಲಿ ಅವ್ರ ಫ್ಯಾಮಿಲಿ ಎಲ್ಲಾ ಆರ್ಟಿಸ್ಟಿಕ್ ಫ್ಯಾಮಿಲಿ ನೇ ಓಕೆ ಅವರ ಮೀಡಿಯಾ ವರ್ಲ್ಡ್ ಅಲ್ಲಿ ಅವ್ರ ಫ್ಯಾಮಿಲಿ ಎಲ್ಲ ಸುಮಾರು 40 ವರ್ಷ ಸ್ಪೆಂಡ್ ಮಾಡಿದ್ದಾರೆ ಬಾಂಬೆ ಡೆಲ್ಲಿ ಅಲ್ಲಿ ಎಲ್ಲಾ ಸುಮಾರು ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಸೊ ನಮ್ಮ ಕರ್ನಾಟಕದಲ್ಲಿ ಅವರು ಕೂಡ ನಾರ್ತ್ ಕರ್ನಾಟಕದವರೇ ಓಕೆ ಕರ್ನಾಟಕದಲ್ಲಿ ಸೀರಿಯಲ್ ಅಂತ ಏಯ್ ನಿಮ್ದು ಜನ ಇದ್ರೆ ಬೆಂಗ್ಳೂರ್ ಅವರೆಲ್ಲ ಬಿಟ್ಟು ಹೋಗಿ ಬಾಗಲಕೋಟೆ ಹುಡುಗಿರಲ್ಲಪ್ಪ ಓಕೆ ಆಮೇಲೆ ಸೊ ಅವ್ರ ತುಂಬಾ ಸ್ಕ್ರಿಪ್ಟ್ ಕೇಳಿದೆ ನಾನು ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಸುಮಾರು ಸ್ಕ್ರಿಪ್ಟ್ಸ್ ಕೇಳಿದ್ದೆ ಹಾಗಾಗಿ ಈ ಸ್ಕ್ರಿಪ್ಟ್ ನಾನು ಒಪ್ಕೊಂಡಿದ್ದು ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಸಕ್ಕದಾಗ್ ಅನ್ಸು ಪ್ರತಿಯೊಂದು ಎಪಿಸೋಡ್ ಅಲ್ಲೂ ನಿಮ್ ಟ್ವಿಸ್ಟ್ ಕಾಣುತ್ತೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಕೇಳಿದ್ರೆ ಸ್ಕ್ರಿಪ್ಟ್ ಇಂಪ್ರೆಸ್ ಆಗ್ತೀರಾ ಅದೇ ನಾಳೆಯಿಂದ ನೋಡ್ತೀವಲ್ಲ ನಾವೆಲ್ಲ ಎಂಟು ಗಂಟೆ ಎಂಟು ಗಂಟೆಗೆ ಅಲ್ಲ ನಿಮ್ಮದು ಎಂಟು ಗಂಟೆ ಎಂಟು ಗಂಟೆಗೆ ನಾಳೆಯಿಂದ ಸುವರ್ಣ ವಾಹಿನಿಯಲ್ಲಿ ಇವರನ್ನ ನೋಡಬೇಕು ಅಂದರೆ ನೋಡಲೇಬೇಕು ಅಂದರೆ ನೋಡಲೇಬೇಕು ನೀವು ಅದ್ಭುತವಾಗಿದೆ ಅದ್ಭುತವಾಗಿ ಮಾಡಿದ್ದಾರೆ ಒಳ್ಳೆಯ ಎಕ್ಸ್ಪೀರಿಯೆನ್ಸು ನಮ್ಮ ಡೈರೆಕ್ಟ್ರು ಐದು ದಿನ ಬರೀ ಇರೋನ ಶೂಟ್ ಮಾಡಕ್ಕೆ ತೊಗೊಂಡಿದ್ದಾರೆ ಫೈ ಡಿ ಕ್ಯಾಮ್ರಾ ಯೂಸ್ ಮಾಡಿದ್ವಿ ಪಿಕ್ಚರ್ ಸಿನಿಮಾ ಸಿನಿಮಾ ನೋಡ್ದಂಗೆ ಇರ್ತೀವಿ ಸೀರಿಯಲ್ ನೋಡ್ತಾ ನೀವು ಸೀರಿಯಲ್ ನೋಡ್ತಾ ಇದೀವಿ ಅಂತ ಅಂದ್ಸಲ ರಬ್ಬರ್ತಾರೆ ಹೇಳಿ ಹೇಳಿಯಲ್ಲ ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾನಿಕೆ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಒಟ್ಟಾರೆ ಸೀರಿಯಲ್ ನೋಡಿದ ಮೇಲೆ ನಿಮಗೆ ಏನನ್ಸ್ತೋ ಒಂದು ಎಪಿಸೋಡ್ ಶೂಟ್ ಆಯಿತು ಎಡಿಟಿಂಗ್ ಆಯಿತು ಬಂದ್ರಿ ಸೀರಿಯಲ್ ಅಲ್ಲಿ ನೋಡಿದಿರ ಆಗಾಗ ಏನು ಇದೆ ಖುಷಿ ಆಯಿತು ಆವಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಓ ನಾನು ಟಿವಿ ಅಲ್ಲಿ ಬರ್ತಿದೀನ ನಾನು ಖುಷಿ ಒಂದ್ ಕಡೆ ಇನ್ನೊಂದು ಕಡೆ ನನ್ನ 퍼ಫಾರ್ಮೆನ್ಸ್ ಚೆನ್ನಾಗಿದೆ ಎಫರ್ಟ್ ಆಗಿ ಮಾಡ್ತಾ ಇದೀನಲ್ಲ ಇನ್ನೊಂದು ಕಡೆ ಏನು ಬೆಳಿಬೇಕು ಅಂತ ಬಿಯಾಂಡ್ ಎಕ್ಸ್‌ಪೆಕ್ಟೇಷನ್ಸ್ ನಾನಂತೂ ಎಕ್ಸ್‌ಪೆಕ್ಟ್ ಏ ಮಾಡಿರಲಿಲ್ಲ ಈ 레ವೆಲ್ ಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಅದ ಬಂದಿದ್ ತಕ್ಷಣ ಪ್ರೋಮೋ ನೋಡ್ಬಿಟ್ಟು ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮೆಸೇಜ್ ನಾಳೆ ಬಾಪ್ಪಾ ಸಿನಿಮಾ ರಿಲೀಸ್ ಮಾಡ್ತಿದೀಯ ಚಾನ್ಸ್ ಕೊಡ್ತೀವಿ ಏನು ಮಾಡ್ತೀಯಾ

ಶ್ರೀಮತಿ ಭಾಗ್ಯಲಕ್ಷ್ಮಿ ಒಂದು ಹೊಸ ಸೀರಿಯಲ್ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಥರ ಸೀರಿಯಲ್ ಬರ್ತಾ ಇದೆ ನೀವು ಡೈಲಿ ಎಪಿಸೋಡ್ ನೋಡಿದ ತಕ್ಷಣ ನೀವು ಫೀಡ್ಬ್ಯಾಕ್ ಕೊಡ್ತೀರಾ ಅಂತ ನಂಗೆ ಗೊತ್ತು ನಿಮ್ಮ ನಿಮ್ಮ ನಿಮ್ಮಲ್ಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಸೊ ಆ ಲೆವೆಲ್ ಎಕ್ಸ್ಪೆಕ್ಟೇಷನಿಂದ ಸೀರಿಯಲ್ ತೊಗೊಂಡ್ಬರ್ತಾ ಇರೋದು ನಾವು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ನಾಳೆಯಿಂದ ನಮ್ಮ ಸೀರಿಯಲ್ ನೋಡಿ ಮತ್ತೆ ನಾನೇನು ಹೇಳ್ತೀನಿ ಅಂದ್ರೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಬಗ್ಗೆ ಒಬ್ಬ ಒಬ್ಬ ಶ್ರೀಮತಿ ಇದ್ರೆ ಅವ್ರ ತಲೆ ಮೇಲೆ ಏನೇನು ಪ್ರೆಷರ್ ಬರುತ್ತೆ ಅದನ್ನ ಹೇಗೆ ಟ್ಯಾಕಲ್ ಮಾಡಿ ಹೇಗೆ ಜೀವನ ಮುಂದುವರಿಸ್ತಾರೆ ಅದ್ರಲ್ಲಿ ಏನೇನು ಟ್ವಿಸ್ಟ್ಗಳು ಗಳು ಬರುತ್ತೆ ನನ್ನ ಪ್ರಕಾರ ಶ್ರೀಮತಿ ಭಾಗ್ಯಲಕ್ಷ್ಮಿ ಸ್ಟೋರಿ ಎಲ್ಲ ಇದ್ರ ಮೇಲೆನೆ ಬೇಸ್ ಆಗಿರೋದು ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಹೇಗೆ ಕಾಣ್ತಿದಿನೋ ಹಾಗೆ ಹೇಗೆ ಮಾತಾಡ್ತಿದೀನೋ ಹಾಗೆ ದಿಸ್ ಇಸ್ ವಾಟ್ ಮೈ ಕ್ಯಾರೆಕ್ಟರ್ ಇಸ್ ಹೀಗೆ ನಾನು ಇರೋದು ಇಲ್ಲ ತರ ಇವ್ರು ತುಂಬಾ ಒಳ್ಳೆಯವರು ನಾನು ಸ್ವಲ್ಪ ಓಕೆ ನೋ ಇಶ್ಯೂ ಒಟ್ಟಾರೆ ಭಾಗ್ಯಲಕ್ಷ್ಮಿನ ಲವ್ ಮಾಡ್ತೀಯಾ ಮದುವೆ ಆಗ್ತೀಯಾ ಏನ್ ನಿಮ್ದು ರಿಲೇಷನ್ ಏನು ನನ್ನ ಮದುವೆನೇ ಆಗಲ್ಲ ಅದೇ ಶ್ರೀಮತಿ ಅದ್ರಿ ನೀವು ನಂಗೆ ಮದುವೆ ಆಗದೇನೆ ಶ್ರೀಮತಿ ಅದೇ ನಮ್ಮ ಸೀರಿಯಲ್ ಟ್ವಿಸ್ಟ್ ಅಂದ್ರೆ ಮತ್ತೆ ಟ್ರೈಲರ್ ಅಲ್ಲಿ ಕೂಡ ಬರೋದು ಇವ್ರ ಮಗು ನೆತ್ಕೊಂಡು ಈ ಜಲ ಯಾಕೋ ತುಂಬಾ ಕನ್ಫ್ಯೂಷನ್ ಕನ್ಫ್ಯೂಷನ್ ಇದು ಇನ್ ಮಾಡಕಾಗಲ್ಲ ಮದುವೆ ಆಗಲ್ಲ ಅಂತಾರೆ ಮದುವೆ ಆಗಿಲ್ಲ ಅಂತಾರೆ ಮಗು ನೆತ್ಕೊಂಡ್ ಬಂದ್ರು ಅಂತಾರೆ ಇದಕ್ಕೆಲ್ಲ ಒಂದೇ ಪ್ರಶ್ನೆ ನಾಳೆ ರಾತ್ರಿ ಎಂಟು ಗಂಟೆಗೆ ಶ್ರೀಮತಿ ಭಾಗ್ಯಲಕ್ಷ್ಮಿ ನಮ್ಮ ಸುವರ್ಣ ವಾಹಿನಿಯಲ್ಲಿ ಬರ್ತಾ ಇದೆ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಮತ್ತೆ ಪ್ರೀತಂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಆಲ್ ದಿ ಬೆಸ್ಟ್ ಚೆನ್ನಾಗಲಿ ಕೆಲಸಗಳಿಲ್ಲ ನೀವು ನಿಮಗೆ ಕಣ್ವ ಅದ್ಭುತವಾಗಿರುವಂಥ ನಮ್ಮ ಕಣ್ಣನ್ ದೇವನ್ ಟಿ ವಿ ಅದು ಅದ್ಭುತವಾಗಿರುವಂಥ ಒಂದು ಇದು ಕೊಡ್ತಾ ಇದ್ದಾರೆ ನಿಮಗೆ ಎತ್ತರಕ್ಕೆ ಹೋದಾಗಲೆಲ್ಲ ಚಹಾದ ಸ್ವಾದ ಅತ್ಯುತ್ತಮವಾಗಿರ್ತದಂತೆ ಎತ್ತರಕ್ಕೆ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಅನಂದೇವನವರ ಆಕರ್ಷಕ ಗಿಫ್ಟ್ ಹ್ಯಾಂಪರ್ ನಿಮಗೋಸ್ಕರ ಥ್ಯಾಂಕ್ ಯು ಸರ್ ಜೀವನದಲ್ಲಿ ಮೊದಲನೇ ಬಾರಿ ಹ್ಯಾಂಪರ್ ಬರ್ತಿರೋದು ಈ ತರ ಟಿವಿಯಲ್ಲಿ ಓಕೆ ದಿಸ್ ವಿಲ್ ಬಿ ವೆರಿ ಸ್ಪೆಷಲ್ ಫಾರ್ ಮಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಆಲ್ ದಿ ಬೆಸ್ಟ್ ಚೆನ್ನಾಗಿ ಆಗ್ತೀರಾ ಚೆನ್ನಾಗಿ ಆಗಿ ಆಗುತ್ತೆ ಚೆನ್ನಾಗ್ ಆಗ್ಬೇಕು ಓಕೆ ನಮ್ಮ ಇವತ್ತಿನ ಮಾದೇವೇತ್ ಮುರಳಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಮತ್ತೆ ಸಿಗ್ತೀವಿ ನಾಳೆ ಬೆಳಗ್ಗೆ ಅಲ್ಲಿ ತನಕ